ಓಕೆ, ಸೊ ವಾಕ್ಯವನ್ನ ಓದೋಣ. ಇಬ್ರಿಯವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 32ನೇ ವಾಕ್ಯ. ಇಬ್ರಿಯವರಿಗೆ ಬರೆದಂತ ಪತ್ರಿಕೆ 10ನೇ ಅಧ್ಯಾಯ 32ನೇ ವಾಕ್ಯ. ನಿಮ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಕಾಣ್ತಾ ಇದೆ ಬ್ರದರ್. ಓಕೆ, ಓದಿ. ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವ ಅನುಭವವೆಂಬ ಬಲವರ್ಣವನ್ನು ಸಹಿಸಿಕೊಂಡ ಇಂದಿನ ದಿನಗಳ ನೆನಪಿಗೆ ತಂದುಕೊಳ್ಳಿರಿ. ಓಕೆ, 10ನೇ ಅಧ್ಯಾಯ 32ನೇ ವಾಕ್ಯ. ಸೊ 31ನೇ ವಾಕ್ಯದಲ್ಲಿ ನೋಡಿದ್ರೆ ವಿಶ್ವ ಸ್ವರೂಪನಾದ ದೇವರ ಕೈಯಲ್ಲಿ ಬೀಳುವುದು ಭಯಂಕರವಾದದ್ದು ಅನ್ನ ನಾವು ನೋಡಿದ್ವಿ. ಈಗ ಮುಂದುವರೆದಂತ ಭಾಗ, ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವವೆಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳನ್ನು ನೆನಪಿಗೆ ತಂದುಕೊಳ್ಳಿರಿ ಅನ್ನೋದು ವಿಷಯವನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ನೋಡ್ಬೇಕಾರೆ ವಿಷಯ ಏನನ್ನ ಸೂಚಿಸ್ತಾ ಇದೆ ಅಂತ ನೋಡ್ಬೇಕಾರೆ, ಇಬ್ರಿಯದವರಿಗೆ ಬರೆದಂತ ಈ ಪತ್ರಿಕೆ ಇಬ್ರಿಯದವರಿಗೆ ಅಂತ ಹೇಳಿದಾಗ ಯಹೂದಿಯರು, ಇಸ್ರೇಲ್ ಜನರು, ವಿಶೇಷವಾಗಿ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದಂತ ಆ ಜನರು ಯಾವಾಗ ಕ್ರಿಸ್ತನ ಒಂದು ಯೋಜನೆಗಳನ್ನ ದೇವರು ಕ್ರಿಸ್ತನ ಮೂಲಕ ಇಟ್ಟಿರುವಂತ ಆ ಒಂದು ಕರೆಯನ್ನ ಅರ್ಥ ಮಾಡ್ಕೊಳ್ತಾರೋ ಆಗ ಏನಾಗ್ತಾರಂತ ನೋಡ್ಬೇಕಾದ್ರೆ ಕ್ರಿಸ್ತನನ್ನ ಅಂಗೀಕರಿಸಿ ಸತ್ಯವನ್ನ ತಿಳ್ಕೊಳ್ಳುವಂತ ಒಂದು ಅವಕಾಶನ ಪಡ್ಕೊಳ್ತಾರೆ. ಹಾಗಾಗಿ ಈ ಇಬ್ರಿಯದವರ ಒಂದು ವಿಷಯವನ್ನ ಏನ್ ಮಾಡ್ತಾರೆ, ಇಬ್ರಿಯದವರು ಅಂದ್ರೆ ಅಲ್ಲಿರುವಂತ ಜನರ ಬಗ್ಗೆ ಅಪೊಸ್ತಲ ಪೌಲ್ ತುಂಬಾ ಸ್ಟಡಿ ಮಾಡಿದ್ದಾರೆ. ಅವ್ರು ಎಂಥವರಾಗಿದ್ರು, ಏನೆಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ಸಾಮಾನ್ಯವಾಗಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂದ್ರೆ, ಒಂದು ಸಭೆ ಅಂತ ಬಂದಾಗ ಅಲ್ವಾ, ದೇವರ ಸೇವಕರು, ದೇವರ ಸೇವಕರು ಅಂದ್ರೆ ಇಲ್ಲಿ ನಮ್ಗೆಲ್ರು ಗೊತ್ತಿದೆ, ಬಾಬಿಲೋನ್ ಮತ್ತೆ ಹೆಸರು ಕ್ರೈಸ್ತರಿ ಮತ್ತೆ ನಿಜವಾದ ದೇವ್ರ ಮಕ್ಕಳ ನಡುವೆ ಇರುವಂತ ಒಂದು ವಿಷಯ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾರು ಕೂಡ ನಿಮ್ ಮೇಲೆ ಒಂದು ಅಧಿಕಾರ ನಡೆಸೋದಾಗ್ಲಿ, ದಬ್ಬಾಳಿಕೆ ಮಾಡೋದಾಗ್ಲಿ, ಅಲ್ಲ ನಿಮ್ಗೆ ಬಲವಂತವಾಗಿ ನಿಮ್ಮನ್ನ ಕೆಲವೊಂದು ವಿಷಯಗಳನ್ನ ಮಾಡೋದಾಗ್ಲಿ, ಇಂಥ ಒಂದು ವಿಷಯ ಯಾರು ಮಾಡಕ್ ಹೋಗಲ್ಲ ಅಲ್ವಾ. ಸತ್ಯದ ಮಕ್ಕಳ ನಡುವೆ ಇರುವಂತ ವಿಷಯ ಇದು, ಆರಂಭದಲ್ಲೂ ಇದ್ದಂತ ವಿಷಯ. ಅದ್ರ ಅಪೊಸ್ತಲ ಪಾಲ್ ಮಾತಾಡ್ಬೇಕಾದ್ರೆ, ನಾನು ನಿಮ್ಮ ಸಂಕಟಗಳಲ್ಲಿ ನಾನು ಕೂಡ ನಾನು ಭಾಗಿಯಾಗಿರ್ತೀನಿ, ನಿಮ್ ಜೊತೆ ಸೇವಕನಾಗಿರ್ತೀನಿ ಅನ್ನೋ ಒಂದು ವಿಷಯವನ್ನು ಕೂಡ ತುಂಬಾ ಸರಿ ಹೇಳ್ಕೊಳ್ತಿದ್ದೆ. ಏನಕ್ಕಪ್ಪ ಈ ವಿಷಯ ಎಲ್ಲಕ್ಕೆ ಬರ್ತಾ ಇದ್ದೀನಿ ಅಂದ್ರೆ, ದೇವರ ಮಕ್ಕಳ ಒಂದು ಆರಂಭ ಕಾಲದ ಒಂದು ವಿಷಯವನ್ನು ಗ್ರಹಿಸಿಕೊಂಡಾಗ ಅಪೋಸ್ತಲರು ಒಂದು ಪರ್ಟಿಕ್ಯುಲರ್ ಸಹೋದರ ಹತ್ರ ಇಲ್ಲ ಒಂದು ಪರ್ಟಿಕ್ಯುಲರ್ ಸಭೆಗೆ ಒಂದು ಲೆಟರ್ ನ ಬರಿಬೇಕಾದ್ರೆ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ತಿಳ್ಕೊಳ್ತೀವಿ. ಅವ್ರು ಯಾರು, ಏನು, ಹೇಗೆ ದೇವರಿಗೆ ವೈರಾಗ್ಯವನ್ನು ತೋರಿಸ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ದೇವರದಲ್ಲಿ ನಡೀತಾ ಇದ್ದಾರೆ ಅನ್ನೋಂಥ ವಿಷಯವನ್ನ ಅವರು ತುಂಬಾ ಸ್ಟಡಿ ಮಾಡ್ತಾ ಇದ್ದಾರೆ. ನೋಡ್ರಿ, ಈಗಲೂ ಕೂಡ ನಮ್ಗೆ ಕೆಲವೊಂದು ಸಭೆಗಳಿದೆ, ಕೆಲವೊಂದು ಪಟ್ಟಣಗಳಲ್ಲಿ ಸಭೆ ಇದೆ, ಅಲ್ಲಿರುವಂತ ಸಭೆಯಲ್ಲಿರುವಂತ ಒಂದು ದೇವರ ಮಕ್ಕಳ ಬಗ್ಗೆ ನಾವು ಸ್ವಲ್ಪ ಮಾತಾಡಿ ಬ್ರದರ್ ನೀವು ಅವ್ರ ಬಗ್ಗೆ ಅಂತ ಹೇಳ್ಬೇಕಾದ್ರೆ ನಾವು ಕೆಲವೊಂದು ವಿಷಯಗಳು ಏನ್ ಮಾಡ್ಬೋದು, ನಾವು ಮಾತಾಡ್ಬೋದು. ಯಾಕಂದ್ರೆ ನೋಡಿ, ಸಹೋದರರು ತುಂಬಾ ಕಷ್ಟಗಳ ನಡುವೆ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ, ಅಲ್ಲಿ ಅವ್ರಿಗೆ ಒಳ್ಳೆ ಒಂದು ವಾತಾವರಣ ಇಲ್ಲ. ಅದು ಮಾತ್ರವಲ್ಲ, ಅಲ್ಲಿ ಸತ್ಯವನ್ನ ಅಲ್ಲಿರುವಂತ ಸಹೋದರ ಕೂಡ ತುಂಬಾ ಬಡವರಾಗಿದ್ದಾರೆ, ಆದ್ರೂ ಕೂಡ ದೇವರ ವಿಷಯಕ್ಕೆ ತುಂಬಾ ಆಸಕ್ತಿಯನ್ನ ವೈರಾಗ್ಯವನ್ನು ತೋರಿಸ್ತಾರೆ. ಈ ರೀತಿ ಇವತ್ತು ಕೂಡ ನಾವ್ ಏನ್ ಮಾಡ್ಬೋದು, ಸಭೆಗಳ ಕುರಿತಾಗಿ ನಾವು ತುಂಬಾ ಮಾತಾಡ್ತೇವೆ. ಆದ್ರೆ ಇವತ್ತು ನಾವು ಗಮನಿಸೋದಕ್ಕೂ ಅವತ್ತು ಆಗಿನ ದಿನಗಳಲ್ಲಿ ಗಮನಿಸೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಏನಪ್ಪಾ ಅಂದ್ರೆ, ಇವತ್ತು ಕೆಲವೊಂದು ಮಾಹಿತಿನ ನಾವು ತಕ್ಷಣ ಕಲೆಕ್ಟ್ ಮಾಡ್ಕೊಳ್ತೀವಿ. ಹೇಗೆ ಕಲೆಕ್ಟ್ ಮಾಡ್ಕೊಳ್ತೀವಿ ಅಂದ್ರೆ, ಇವತ್ತಿರುವಂತ ತಂತ್ರಜ್ಞಾನದ ಮೂಲಕ, ಟೆಕ್ನಾಲಜಿ ಮೂಲಕ ಫೋನ್ ಮಾಡ್ಕೊಂಡು ಇಲ್ಲಿ ಇರುವಂತ ಸಿಚುವೇಶನ್ ಈ ತರ ಇದೆ, ಇಲ್ಲಿ ಬ್ರದರ್ ಸಿಸ್ಟರ್ ಸನ್ನಿವೇಶಗಳು ಈ ತರ ಇದೆ. ಬಟ್ ಅವತ್ತಿನ ಒಂದು ಕಾಲ ತಗೊಂಡಾಗ ಲೆಟರ್ ಇಲ್ಲ ನೇರವಾಗಿ ವಿಸಿಟ್ ಮಾಡ್ಬೇಕಾಯ್ತು. ಆದ್ರೂ ಕೂಡ ಕೆಲವೊಂದು ಪ್ಲೇಸ್ ಗಳಲ್ಲಿ ನೋಡ್ಬೇಕಾದ್ರೆ ಅವರು ಅಪೊಸ್ತಲ ಪೌಲ್ ಒಂದು ಪ್ರಯಾಣ ಹೇಗಿತ್ತು ಅಂದ್ರೆ, ಕುದುರೆ ಆಗ್ಲಿ ಅವ್ರಿಗೆ ಅಂತ ಒಂದು ಒಳ್ಳೆ ಒಂದು ವಾಹನಗಳಾಗ್ಲಿ ಒಂದು ಸೌಕರ್ಯ ಇರ್ತಾ ಇದ್ದಿಲ್ಲ. ಹಡಗು, ನಡ್ಕೊಂಡು, ಕಾಲ್ನಡೆಯಲ್ಲಿ, ಮತ್ತೆ ಕತ್ತೆಗಳ ಮೇಲೆ, ಹೀಗೆ ತುಂಬಾ ಕಷ್ಟಪಟ್ಟು ಪ್ರಯಾಣಗಳ ಮಾಡ್ತಾ ಇದ್ರು. ಪ್ರಯಾಣ ಅನ್ನೋದು ತುಂಬಾ ಕಷ್ಟ ಅನಿಸ್ತಾ ಇತ್ತು, ಯಾಕಂದ್ರೆ ಅಲ್ಲಿರುವಂತ ಪ್ರಕೃತಿ ಕೂಡ ಅಷ್ಟು ಅವ್ರಿಗೆ ಒಳ್ಳೆ ರೀತಿ ಅವ್ರಿಗೆ ಸಹಾಯ ಮಾಡ್ತಾ ಇರಲಿಲ್ಲ. ಅಂದ್ರೆ ಇಸ್ರೇಲರ ಒಂದು ಪ್ರಯಾಣಗಳಲ್ಲಿ ತಗೊಂಡಾಗ ಬೆಟ್ಟ ಗುಡ್ಡಗಳು ಜಾಸ್ತಿ ಇರ್ತಿತ್ತು, ಮತ್ತೆ
ಏನಾಗ್ತಿತ್ತು ಅಂದ್ರೆ ಅವ್ರಿಗೆ ತುಂಬಾ ದೂರ ಪ್ರಯಾಣ ಮಾಡಿದಾಗ ತುಂಬಾ ಆಯಾಸ ಇರ್ಬೋದು, ತುಂಬಾ ಕಷ್ಟ ಇರ್ಬೋದು, ಇದೆಲ್ಲ ಅವ್ರು ಸಹಿಸ್ಕೊಬೇಕಾಗುತ್ತೆ. ಯಾಕಂದ್ರೆ ಇವತ್ತಿನ ರೀತಿಯಲ್ಲಿ ನಾವು ಇಲ್ಲಿಂದ ಒಂದು ತುಂಬಾ ದೂರಕ್ಕೆ 400 500 ಕಿಲೋಮೀಟರ್ ಹೋದಾಗ ಎಷ್ಟಕ್ಕೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತೀವಿ ನಾವು? ಈಗ ನೋಡಿ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತೀವಿ ಟ್ರೈನ್ ಅಲ್ಲಿ. ಮತ್ತೆ ಏನಂತೀವಿ ನಾವು, ಜಾಸ್ತಿ ಅಂದ್ರೆ ಈಗ ಫ್ಲೈಟ್ ಅಲ್ಲಿ ಹೋಗ್ಬೇಕಂದ್ರೆ ಒಂದು ಕೆಲವು ಗಂಟೆಗಳಲ್ಲಿ ಹೋಗ್ತೀವಿ. ಬಟ್ ಅವತ್ತಿನ ಒಂದು ಸ್ಪೀಡ್ ಎಷ್ಟಿತ್ತಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 30 ರಿಂದ 40 ಇರ್ತಿತ್ತು, ಅದು ಕೂಡ ಜಾಸ್ತಿ. ಅದು ಆ ಸ್ಪೀಡ್ ಅಂದ್ರೆ ಈ ಕತ್ತೆ ಮೇಲೆಲ್ಲ ಪ್ರಯಾಣ ಮಾಡಿದ್ರೆ ನಡ್ಕೊಂಡು ಹೋದ್ರೆ 10 ಕಿಲೋಮೀಟರ್ ಅಷ್ಟೇ ಗಂಟೆಗೆ. ಅವರು ಒಂದು ಸುಮಾರು ಒಂದು 5 6 ಕಿಲೋಮೀಟರ್ 7 ಕಿಲೋಮೀಟರ್ ವರೆಗೂ ಹೋಗ್ಬೋದಾಗಿ. ಹಾಗಾಗಿ ಅವರ ಪ್ರಯಾಣನ ಅರ್ಥ ಮಾಡ್ಕೊಂಡು ಒಂದು ಸಭೆಗೆ, ಸಭೆಯಿಂದ ಮತ್ತೊಂದು ಸಭೆಗೆ ಹೋಗಿ ಅಲ್ಲಿರುವಂತ ಜನರ ಗುಣಗಳನ್ನ ಅರ್ಥ ಮಾಡ್ಕೊಂಡು ಅವರ ಜೊತೆಗೆ ಬೆರೆತಿದ್ದು ಅಂದ್ರೆ ಒಂದ್ಸರಿ ಹೋಗ್ಬಿಟ್ರೆ ಅಪ್ಪ ಸ್ವಲ್ಪ ಹಲವಾರು ಹಲವಾರು ದಿನಗಳ ಕಾಲ ಅಲ್ಲಿ ಕಳಿಬೇಕಾಯ್ತು. ಯಾಕಂದ್ರೆ ಅವ್ರ ಜೊತೆಗೆ ಇರುವಂತ ವಿಷಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ, ಅವ್ರನ್ನ ಬಲಪಡಿಸಕ್ಕೆ, ಸತ್ಯದಲ್ಲಿ ಅವ್ರನ್ನ ದೃಢಪಡಿಸಕ್ಕೆ ಹಲವಾರು ಸಮಯಗಳ ಕಾಲ ಕಳೆದು ಅಲ್ಲಿಂದ ಪ್ರಯಾಣ ಮುಂದುವರ್ಸಿದ್ರೆ ಮತ್ತೆ ಯಾವಾಗ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಹೋಸ್ಟೆಲ್ ಪಾಲ್ ಏನ್ ಮಾಡ್ತಿದ್ರೆ ಅಂದ್ರೆ ಅಲ್ಲಿ ಒಂದು ಸಹೋದರ ಬಗ್ಗೆ ತುಂಬಾ ಸ್ಟಡಿ ಮಾಡ್ತಾ ಇದ್ರು ಅಲ್ವಾ? ಮಾಹಿತಿನ ಸಹೋದರ ಮೂಲಕ ತಿಳ್ಕೊಳ್ಳೋದಾಗ್ಲಿ, ಇಲ್ಲ ಅಲ್ಲಿರುವಂತ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರು, ತುಂಬಾ ಇಂಪಾರ್ಟೆಂಟ್ ಕೊಡ್ತಾ ಇದ್ರು. ಹಾಗಾಗಿ ಈ ವಾಕ್ಯ ಏನ್ ಹೇಳುತ್ತಂದ್ರೆ, ಹೀಗಿರಲಾಗಿ ನೀವು ಜ್ಞಾನ ಪ್ರಕಾಶದಲ್ಲಿ ಸೇರಿ ಕಷ್ಟಾನುಭವ ಎಂಬ ಬಲು ಹೋರಾಟವನ್ನು ಸಹಿಸಿಕೊಂಡ ಹಿಂದಿನ ದಿನಗಳ ನೆನಪಿಗೆ ತಂದುಕೊಳ್ಳ್ರಿ. ಅಂದ್ರೆ ಇಬ್ರಿಯಾದವರಿಗೆ ಈ ಪತ್ರಿಕೆಯನ್ನು ಬರಿಬೇಕಾದ್ರೆ ಏನ್ ಮಾಡ್ತಿದ್ರು ಅಂದ್ರೆ, ಮೊದ್ಲು ಇಬ್ರಿಯದವರು ಇದ್ದಂತ ಆ ನಂಬಿಕೆ, ಆಸಕ್ತಿ, ವೈರಾಗಿ ಈಗ ಯಾಕೆ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂಥ ವಿಷಯವನ್ನ ಗಮನದಲ್ಲಿಟ್ಟು ಅವ್ರನ್ನ ಅವ್ರಿಗೆ ಬಲಪಡಿಸುವ ರೀತಿಯಲ್ಲಿ, ಅವ್ರು ಇನ್ನೂ ಸತ್ಯದಲ್ಲಿ ಇನ್ನೂ ಬೆಲೆಯುವಂತ ರೀತಿಯಲ್ಲಿ, ಇನ್ನೂ ಅವ್ರಿಗೆ ಏನ್ ಮಾಡ್ಬೇಕು ದೇವರ ಮೇಲೆ ನಂಬಿಕೆ ಬರುವಂತ ರೀತಿಯಲ್ಲಿ ಈ ಇಬ್ರಿಯ ಪತ್ರಿಕೆನ ಏನ್ ಮಾಡ್ತಿದ್ರು, ಅಪೊಸ್ತಲ ಪಾಲ್ ಬರೀತಾ ಇದ್ದಾರೆ. ಹಾಗೆ ಮಾತಾಡ್ಕೊಂಡು ಕೆಲವೊಂದು ವಿಷಯನ ಬರಿತಾ ಇದ್ದಾರೆ. ನೋಡ್ರಿ, ನೀವು ಆರಂಭದಲ್ಲಿ ಇದ್ರಿ ಜ್ಞಾನ ಪ್ರಕಾಶದಲ್ಲಿ. ಜ್ಞಾನ ಪ್ರಕಾಶ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಸತ್ಯದ ಒಂದು ಜ್ಞಾನಕ್ಕೆ ನಾವು ಬರ್ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ನಮ್ಗೆ ಹೆಂಗಿತ್ತು ದೇವರ ಒಂದು ಸತ್ಯ, ಒಂದು ಬೆಲಕಾಗಿತ್ತು ಅಲ್ವಾ? ಅದು ಬೆಲಕು ಅಂತ ಹೇಳಿದಾಗ ಯಾವ ರೀತಿ ಅಂದ್ರೆ, ನಾವೆಲ್ಲ ಕತ್ತಲೆಯಲ್ಲಿ ಇದ್ದಾಗ ಕತ್ತಲೆಯಿಂದ ಹೊರಡೆ ಬರುವಂತ ಯಾವುದೇ ನಂಬಿಕೆ ಇಲ್ಲದೆ ನಾವು ಜೀವನ ಮಾಡ್ತಿದ್ದಾಗ ತಕ್ಷಣ ಒಂದು ಬೆಲಕು ನಮ್ಗೆ ಕಾಣಿಸ್ಕೊಳ್ತು ಅಂತ ಹೇಳಿದಾಗ ಹೇಗಿರುತ್ತೆ? ನಮ್ ದಾರಿನೇ ಕಾಣದೇ ಇದ್ದಾಗ, ಎಲ್ಲಿದೀವಿ ಅಂತ ಗೊತ್ತಿದ್ದೇ ಇದ್ದಾಗ, ನಾವು ಹೋಗುವಂತ ದಾರಿನ ಕಂಡಿಡಿಯುವಂತ ಒಂದು ಬೆಲಕು ನಮ್ಮ ಮುಂದೆ ಕಾಣಿಸ್ಕೊಂಡ್ರೆ ಹೆಂಗಿರುತ್ತೆ? ಹಾಗಿದೆ ಸತ್ಯ ನಮ್ಗೆ ಅಲ್ವಾ? ಆ ಸತ್ಯಕ್ಕೆ ಆ ಬೆಲಕ್ತಿ ಸಿಕ್ಕಿದ ತಕ್ಷಣ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ತುಂಬಾ ಸಂತೋಷವಾಗಿ ಅಲ್ವಾ, ಆ ಬೆಲಗಿನ ಒಂದು ವಿಷಯವನ್ನು ಅರ್ಥ ಮಾಡ್ಕೊಂಡಿದ ತಕ್ಷಣ ತುಂಬಾ ಸಂತೋಷವಾಗಿ ದೇವರ ಸತ್ಯಗಳನ್ನ ಆರಂಭದಲ್ಲಿ ನಾವೆಲ್ಲ ಕೂಡ ದೇವ್ರ ಮಕ್ಕಳು ಬಿಗಿನಿಂಗ್ ನಾವು ಅರ್ಥ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸತ್ಯ ಸಿಕ್ಕಿದ ಮೇಲೆ ಅಷ್ಟೇ ಒಂದು ಆಸಕ್ತಿ, ಅಷ್ಟೇ ಒಂದು ಫೀಲು ಎಲ್ಲ ಆಯ್ತು. ಆದ್ರೆ ಹೋಗ್ತಾ ಹೋಗ್ತಾ ಯಾಕೆ ಕಡಿಮೆ ಆಗುತ್ತೆ, ಯಾಕೆ ಡೌನ್ ಆಗ್ಬಿಡುತ್ತೆ ಅಲ್ವಾ? ತುಂಬಾ ಗಮನಿಸಬಹುದು ಆರಂಭದಲ್ಲಿ ನಮ್ಗೆ ಹೇಳಿ ಅಲ್ವಾ, ಆರಂಭದಲ್ಲಿ ಒಂದ್ ಒಳ್ಳೆ ಝೀಲ್ ಇರುತ್ತೆ ದೇವ್ರ ಮಕ್ಕಳಿಗೆ. ನಾವು ತುಂಬಾ ಜನರನ್ನ ಗಮನಿಸ್ತೀವಿ, ನಾವು ದೇವರಿಗೋಸ್ಕರ ಅವ್ರು ಬಂದ್ಮೇಲೆ ಏನ್ ಝೀಲ್ ಇರುತ್ತೆ ಅಂದ್ರೆ, ಕೆಲಸಗಳನ್ನ ಕಾರ್ಯಗಳನ್ನ ಹಾಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 1 ವರ್ಷ 2 ವರ್ಷ ಝೀಲ್ ನೋಡ್ಬೋದು, ಆ ವೈರಾಗ್ಯವನ್ನ ನೋಡ್ಬೋದು. ಸಮಯ ಕಳೆದ ಕಳಿತ ಝೀಲ್ ಹಾಗೇನಾಗುತ್ತೆ, ಹಾಗೆ ಡೌನ್ ಆಗುತ್ತೆ. ಯಾಕೆ ಡೌನ್ ಆಗ್ತಾ ಇರುತ್ತೆ, ಯಾಕೆ ಈ ರೀತಿಯಾದಂತ ಒಂದು ಅನುಭವಗಳನ್ನ ದೇವರ ಮಕ್ಕಳ ಮಧ್ಯದಲ್ಲಿ ನಾವು ನೋಡ್ತೀವಿ ಅಲ್ವಾ? ನೋಡ್ತೀರಾ ಹೋಗ್ತಾ ಹೋಗ್ತಾ ಇನ್ನೂ ಕೆಲವೊಂದು ದಿನಗಳಲ್ಲಿ ನೀವು ಕೂಡ ಗಮನಿಸ್ಬೋದು ವಿಷಯ. ಯಾಕೆ ಅಪ್ಪ ಅಂದ್ರೆ, ಆರಂಭ ದಿನಗಳಲ್ಲಿ ಇದಂತ ಕಷ್ಟಾನುಭವಕ್ಕಿಂತ ಹೋಗ್ತಾ ಹೋಗ್ತಾ ಬರುವಂತ ದಿನಗಳಲ್ಲಿ ಕಷ್ಟಾನುಭವದ ಒಂದು ಪ್ರಮಾಣ ಹೆಚ್ಚಾಗುತ್ತೆ, ಶೋಧನೆಯ ಪ್ರಮಾಣ ಹೆಚ್ಚಾಗುತ್ತೆ. ಇದು ಪ್ರತಿಯೊಬ್ಬ ದೇವರ ಮಕ್ಕಳು ಅರ್ಥ ಮಾಡ್ಕೊಂಡ್ಬೇಕಾದಂತ ವಿಷಯ. ಯಾಕಂದ್ರೆ ನೋಡಿ, ನಾವು 1ನೇ ಕ್ಲಾಸ್ ಅಲ್ಲಿ ಓದ್ಬೇಕಾದ್ರೆ ಅಲ್ಲಿರುವಂತ ಒಂದು ಎಜುಕೇಶನ್ ಸಿಸ್ಟಮ್ ತುಂಬಾ ಕಡಿಮೆ ಇರುತ್ತೆ, ಆ ವಯಸ್ಸಿಗೆ ಅದು ತುಂಬಾ ಕಡಿಮೆ. ಆದ್ರೆ ಹೋಗ್ತಾ 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 ಏನ್ ಮಾಡ್ಬೇಕು, ನಾವು ತುಂಬಾ ವಿಷಯನ ಕಲ್ತು 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 ಒಂದು ಉನ್ನತ ಒಂದು ವ್ಯಾಸಂಗ ಮಾಡಕ್ಕೆ, ಉನ್ನತ ಒಂದು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ನಾವು 1ನೇ ಕ್ಲಾಸ್ ಅಲ್ಲಿ ಕಲ್ತಂತ ಪಾಠವನ್ನು ಇಟ್ಕೊಂಡು ಅಲ್ಲಿ ನಾವೇನ್ ಮಾಡಕ್ಕಾಗಲ್ಲ, ಅದರಲ್ಲಿ ನಾವು ಉತ್ತೀರ್ಣರಾಗಲ್ಲ, ಅದ್ರಲ್ಲಿ ಅದು ಪಾಸ್ ಮಾಡಕ್ಕಾಗಲ್ಲ, ಅದ್ರಲ್ಲಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಗಳಿಸಕ್ಕಾಗಲ್ಲ. ಬಟ್ ಇನ್ನು ಹೆಚ್ಚಿನ ಜ್ಞಾನ ಗಳಿಸ್ಬೇಕಾದ್ರೆ ಹೆಚ್ಚಿನ ಸಮಯ ಕೊಡಬೇಕು, ಹೆಚ್ಚಿನ ಆಸಕ್ತಿ ಕೊಡಬೇಕು, ಶ್ರದ್ಧೆ ಇರಬೇಕು ಅಲ್ವಾ, ಸತತ ಪ್ರಯತ್ನಗಳನ್ನ ಮಾಡ್ಬೇಕು. ಇದೆಲ್ಲ ಕೂಡ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರುತ್ತೆ, ಒಂದು ವಿದ್ಯಾಭ್ಯಾಸ ಅಂತ ತಗೊಂಡ್ರೆ ಅಲ್ಲಿರುತ್ತೆ. ಈ ಭೂಮಿಗೆ ಸಂಬಂಧಪಟ್ಟಂತ ಒಂದು ಎಜುಕೇಶನ್, ಇಲ್ಲಿ ಒಂದು ವಿದ್ಯಾಭ್ಯಾಸಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಇರಬೇಕಾದ್ರೆ
ದೇವರು ಉನ್ನತವಾದ ಕರೆಯನ್ನ ಕರೆದಿರುವಂತ ಒಂದು ವಿಷಯಕ್ಕೆ ಹೇಗಿರುತ್ತೆ ಅಂತ ನೋಡಿದಾಗ, ಆರಂಭದಲ್ಲಿ ನಾವೇನ್ ಕಲ್ತಿರ್ತೀವೋ ಅಲ್ಲಿ ಕೊಡುವಂತ ಶೋಧನೆಗೂ, ಬೆಳೀತಾ 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 ಸತ್ಯದಲ್ಲಿ ಅಲ್ಲಿ ಸಿಗುವಂತ ಶೋಧನೆಗೂ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ದೇವರ ಮಕ್ಳು ಏನಾಗ್ತಾರಂದ್ರೆ, ಬೆಳೀತಾ ಬೆಳೀತಾ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಕಷ್ಟ ಅನುಭವವನ್ನ ಸಗಿಸ್ಕೊಳ್ಳೋಕೆ ಆಗಲ್ಲ. ಅವಾಗ ಏನಾಗುತ್ತಾರೆ ಅಂದ್ರೆ, ಕೆಲವರು ದೇವರ ದಾರಿನ ಬಿಟ್ಟು ಹಿಂದಕ್ಕೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಇನ್ ಕೆಲವರು ಏನ್ ಮಾಡ್ತಾರೆ, ಹಾಗೆಯೇ ತಂಪಗಾಗುತ್ತಾರೆ. ಅಂದ್ರೆ ಏನಾಗಲ್ಲ, ಆ ಒಂದು ವೈರಾಗ್ಯ ಝೀಲ್ ಏನಾಗುತ್ತೆ, ಕ್ರಮೇಣ ಕಡಿಮೆ ತಣ್ಣಗಾಗ್ಬಿಡ್ತಾರೆ ಅಲ್ವಾ. ಹಾಗಾಗಿ ಅಪೋಸ್ತಲ್ ಪಾಲ್ ಏನ್ ಮಾಡ್ತಿದ್ರು ಅಂದ್ರೆ, ಇಲ್ಲಿ ನಮ್ಮ ಇಬ್ರಿಯದವರಿಗೆ ಒಂದು ವಿಷಯ ಹೇಳ್ತಿದ್ರೆ, ಮೊದಲು ನೀವು ಹೇಗಿದ್ರೆ ನೆನ್ಪು ಮಾಡ್ಕೊಳ್ಳಿ, ಅದೇ ಒಂದು ವೈರಾಗ್ಯವನ್ನ ಈಗಲೂ ಕೂಡ ನೀವ್ ಏನ್ ಮಾಡ್ಬೇಕು, ತೋರಿಸ್ಬೇಕಾಗಿದೆ. ಅದನ್ನ ನೀವು ಮರಿಬೇಡ್ರಿ, ಇದು ನಮ್ಗೆ ಕೂಡ ಒಂದು ಒಳ್ಳೆ ಒಂದು ಪಾಠವಾಗಿದೆ ಅಲ್ವಾ. ಸೊ ನಾವು ಆರಂಭದಲ್ಲಿರುವಂತ ಒಂದು ವಿಷಯವನ್ನ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಬೆಳಕಿನಲ್ಲಿ ಆ ಶೋಧನೆಯಲ್ಲಿ ವೈರಾಗ್ಯವನ್ನ ತೋರಿಸುವಂತ ಗುಣಗಳನ್ನ ಏನ್ ಮಾಡ್ಬೇಕು, ನಾವು ಬೆಳೆಸ್ಕೊಳ್ಳೋ ಆಗಿರ್ಬೇಕು. ಯಾವಾಗ ಶೋಧನೆಗಳು ಹೆಚ್ಚಾದಾಗ ನಾವು ವೈರಾಗ್ಯವನ್ನಾಗ್ಲಿ ದೇವರ ಮೇಲೆ ಇರುವಂತ ನಂಬಿಕೆಯಾಗ್ಲಿ ಕಳ್ಕೊಳ್ತೀವೋ, ಅಂತ ಒಂದು ಸನ್ನಿವೇಶ ಏನಾಗಿರುತ್ತೆ, ನಾವು ಸತ್ಯವನ್ನ ಸರಿಯಾದ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡಿಲ್ಲ, ದೇವ್ರು ಕೊಟ್ಟಂತ ಯೋಜನೆಗಳ ಉದ್ದೇಶವನ್ನ ಸರಿಯಾಗಿ ನಾವೇನ್ ಮಾಡ್ಕೊಳ್ಳಿಲ್ಲ, ತಿಳ್ಕೊಳ್ಳಿಲ್ಲ. ಕಾಲಕಾಲಕ್ಕೆ ದೇವ್ರು ಕೊಟ್ಟಂತ ಸತ್ಯವನ್ನ ಏನ್ ಮಾಡ್ಕೊಂಡಿಲ್ಲ ಸರಿಯಾಗಿ, ನಾವು ಅದು ನಮ್ಗೆ ತಿಳಿದೇ ಇರೋದ್ರಿಂದ ಇಂಥ ಒಂದು ಪರಿಸ್ಥಿತಿ ಹೊರಗಾಗ್ತೀವಿ ಅಲ್ವಾ. ಸೊ ಯಾವಾಗ್ಲೂ ದೇವ್ರ ಮಕ್ಕಳು ದೇವ್ರಿಗೋಸ್ಕರ ನಾವು ಅರ್ಪಣೆ ಮಾಡಿದ್ಮೇಲೆ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕು. ಏನಪ್ಪಾ ಅರ್ಥ ಮಾಡ್ಕೊಬೇಕು, ಓದಿ ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. ಬೈಬಲ್ ಅಲ್ಲಿ ಯಾರಾದ್ರೂ ಓದಿ ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯ 13ನೇ ವಾಕ್ಯ. 3:13. ಹೌದು, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನೋಡಿ ಅಪೋಸ್ತಲ್ ಪಾಲ್ ಏನಂತ ಹೇಳ್ತಿದ್ರಂತೆ, ಸಹೋದರಿ ನಾನು ಅದನ್ನ ಹಿಡಿದುಕೊಂಡಿದ್ದೀನಿ ಅಂತ ನಾನು ಎಣಿಸಲ್ಲ. ಅಂದ್ರೆ ಅಪೋಸ್ತಲ್ ಪಾಲ್ ತನ್ನ ಪ್ರಯಾಣವನ್ನ ಆರಂಭ ಮಾಡ್ಬೇಕಾದ್ರೆ ಈ ಕ್ರಿಸ್ತನ ಕರೆಯನ್ನ ಅಂಗೀಕಾರ ಮಾಡಿ, ಯಾವಾಗ ಇಕ್ಕಟ್ಟಾದ ದಾರಿಯಲ್ಲಿ ತನ್ನನ್ನ ಜೀವ ಬಲಿಯಾಗಿ ಸಮರ್ಪಣೆ ಮಾಡಿ ಸಜೀವ ಯಜ್ಞವಾಗಿ ಕೊಟ್ಟು ಈ ಓಟವನ್ನು ಓಡಕ್ಕೆ ಆರಂಭ ಮಾಡ್ಬೇಕಾದ್ರೆ ಆರಂಭದಿಂದ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ತಾರೆ, ಅವರು ಅರ್ಧ ದಾರಿಗೆ ಬಂದ್ಬಿಟ್ಟಿದ್ದಾರೆ ಈಗ. ಹಾಗೆ ಅವರಲ್ಲಿ ತುಂಬಾ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಬದಲಾವಣೆ ಅಂದ್ರೆ ತುಂಬಾ ಗುಣಗಳಲ್ಲಿ ತುಂಬಾ ಸ್ಟ್ರಾಂಗ್ ವೈರಾಗ್ಯ ಝೀಲ್ ಎಲ್ಲ ಕಾಣಿಸ್ಕೊಳ್ಳುತ್ತೆ. ಅದ್ ನೋಡಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಒಂದ್ ಕೆಲವೊಂದ್ ಸಮಯದಲ್ಲಿ ಓಕೆ ನಾನು ಒಳ್ಳೆ ಬೆಳವಣಿಗೆ ಹೊಂದ್ಕೊಂಡಿದ್ದೀನಪ್ಪ, ನನ್ನಲ್ಲಿ ಕ್ರಿಸ್ತನ ಒಂದು ಒಳ್ಳೆ ಸಾರೂಪ್ಯ ಬೆಳೆದ್ಬಿಟ್ಟಿದೆ ಅನ್ನೋಂತ ಸಂತೃಪ್ತಿ ಭಾವನೆ ಬಂದ್ಬಿಡುತ್ತೆ. ಆದ್ರೆ ಅದು ತಪ್ಪು, ನಮ್ಮ ಸಂತೃಪ್ತಿ ಎಲ್ಲೂ ಆಗ್ಬಾರ್ದು, ನಾವು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೂ ಆಗ್ಬಾರ್ದು, ಎಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು, ನಾನು ಮರಣದವರೆಗೂ ನಾವು ನೋಡ್ಬೇಕು. ಹಾಗಾಗಿ ನಾನು ಹಿಡಿದುಕೊಂಡಿದ್ದೀನಿ, ನಾನು ಪರ್ಫೆಕ್ಟ್ ಆಗ್ಬಿಟ್ಟಿದ್ದೀನಿ ಇಲ್ಲಿಗೆ ಸಾಕು ಅಂತ ನಾನು ಅನ್ಕೊಳ್ಳಲ್ಲ. ಬಟ್ ಇನ್ನು ಮುಂದೆ ಇದೆ ನನ್ನ ಗುರಿ, ಕ್ರಿಸ್ತನ ಸಾರೂಪ್ಯನ ಮುಂದೆ ಇಟ್ಟು ನಾನು ಓದ್ತೀನಿ ಅಲ್ವಾ. ಸೊ ಈ ವಾಕ್ಯವನ್ನ ಏನಕ್ಕೋಸ್ಕರ ನಾವು ಇಲ್ಲಿ ಓದ್ತಾ ಇದೀವಿ ಅಂದ್ರೆ, ನಾವು ಕರೆಯಲ್ಪಟ್ಟ ಮೇಲೆ ನಮ್ಮ ಗುರಿನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾವು ಆ ಒಂದು ಗುರಿಯನ್ನು ಮುಟ್ಬೇಕಾದ್ರೆ ಏನೆಲ್ಲ ಸನ್ನಿವೇಶಗಳು ದಾಟಿ ಹೋಗ್ಬೇಕಾಗುತ್ತೆ, ಏನೆಲ್ಲ ಕಷ್ಟಾನುಭವ ನಮಗೆ ಬರಬೇಕಾಗುತ್ತೆ, ಆ ಕಷ್ಟಾನುಭವವನ್ನು ಹೇಗೆ ಜಯಿಸಬೇಕಾಗುತ್ತೆ, ಕ್ರಿಸ್ತನ ಹೆಜ್ಜೆ ಜಾಡಿ ನಡಿಬೇಕಾದ್ರೆ ಕ್ರಿಸ್ತನಂತೆ ನಮಗೆ ಶೋಧನೆಗಳು ಬರುತ್ತೆ ಅನ್ನೋ ವಿಷಯವನ್ನ ದೇವ್ರ ಮಕ್ಕಳು ಮೊದಲೇ ಗ್ರಹಿಸ್ಕೊಳ್ಬೇಕು. ಯಾವಾಗ ನಮ್ಮ ಒಂದು ಕರೆಯ ಒಂದು ಆ ಅಂತ್ಯ ಭಾಗವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ವೋ, ನಾವು ಎಲ್ಲೋಗಿ ತಲುಪ್ತೀವಿ, ಎಲ್ಲೋಗಿ ತಲುಪ್ಬೇಕಾಗಿದೆ, ಯಾವ ಒಂದು ಗುಣಲಕ್ಷಣ ನಾವು ಹೊಂದ್ಬೇಕಾಗಿದೆ, ಯಾವ ಸ್ವಾರೂಪ್ಯನ ನಾವು ಬೆಳೆಸ್ಕೋಬೇಕಾಗಿದೆ ಅನ್ನೋಂಥ ವಿಷಯವನ್ನ ಯಾವಾಗ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ವೋ, ಅದಕ್ಕೆ ಕೊಡಬೇಕಾದಂತ ಬೆಲೆ ಆಗ್ಲಿ, ಅದಕ್ಕೆ ನಾವು ಮಾಡ್ಬೇಕಾದಂತ ಸ್ಯಾಕ್ರಿಫೈಸ್ ಅರ್ಪಣೆ ಆಗ್ಲಿ, ನಮ್ಗೆ ಅರ್ಥವಾಗಲ್ಲ ಅಲ್ವಾ. ಯಾವಾಗ ಆ ಕ್ರಿಸ್ತನ ಸಾರೂಪ್ಯನ ಹೊಂದ್ಕೋಬೇಕಂದ್ರೆ ಖಂಡಿತವಾಗ್ಲು ದೊಡ್ಡ ಒಂದು ಅರ್ಪಣೆ ಇದೆ, ದೊಡ್ಡ ಒಂದು ಸ್ಯಾಕ್ರಿಫೈಸ್ ಇದೆ. ಹಲವಾರು ವಿಷಯಗಳನ್ನ ನಾವು ಬಿಟ್ಕೊಳ್ಬೇಕಾಗುತ್ತೆ, ಹಲವಾರು ವಿಷಯವನ್ನ ನಾವು ಕಳ್ಕೊಬೇಕಾಗುತ್ತೆ, ನಮ್ಗೆ ಲಾಸ್ ಇದೆ ಭೂಮಿಯಲ್ಲಿ.
ನಮ್ಗೆ ಭೂಮಿಯ ವಿಷಯದಲ್ಲಿ ಲಾಭ ಇರಲ್ಲ, ಅದೆಲ್ಲ ಸಂಸ್ಕಾರಕ್ಕೆ ನಾನು ರೆಡಿ ಆಗಿದ್ದೀನಾ ಅನ್ನಂತ ವಿಷಯವನ್ನ ನಾವು ಸ್ಟಡಿ ಮಾಡಿರಲ್ಲ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾರೆ, ನಾನಂತೂ ಎದೆ ಬಗ್ಗಿದವನಾಗಿ ಗುರಿ ಮಾಡ್ಕೊಂಡು ಹೋಗ್ತೀನಿ, ಆ ಗುರಿ ಮುಟ್ಟವರೆಗೂ ಕ್ರಿಸ್ತನ ಸಾರೂಪ್ಯವನ್ನ ಬಿರುದನ್ನ ಹೊಂದವರೆಗೂ ನಾನು ಏನ್ ಮಾಡಲ್ಲ, ಸಂತೃಪ್ತಿ ಭಾವನೆನ ಹೊಂದಲ್ಲ, ಇಲ್ಲವೇ ನಿರಾಶೆಗಳಲ್ಲ, ಹಿಂದಿನ ಸಂಗತಿಗಳನ್ನ ತಿಳ್ಕೊಂಡು ನಾನು ಯಾವಾಗ ಯೋಚನೆ ಮಾಡ್ತೀನಿ ತಿಳ್ಕೊಳ್ಳಲ್ಲ ಅನ್ನೋಂತ ವಿಷಯವನ್ನ ಮಾತಾಡ್ತಾರೆ. ಸೊ ದೇವ್ರ ಮಕ್ಕಳು ಕೂಡ ಇಲ್ಲಿ ಇದೇ ವಿಷಯವನ್ನ ಹೊಂದ್ಕೊಂಡಿರೋ ಕೂಡ ಒಂದು ಒಳ್ಳೆ ಲೆಸನ್ ಏನಪ್ಪಾ ಅಂದ್ರೆ, ನಾವು ಬಿಗಿನಿಂಗ್ ಅಲ್ಲಿ ದೇವ್ರ ಜೊತೆಗೆ ಕಾನ್ಸಿಕ್ರೇಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದೊಂದು ಪಾರ್ಟ್ ಆಗಿದೆ, ಅದೊಂದು ಮುಖ್ಯವಾದ ಕೆಲಸ ಇದ್ರು ಕೂಡ ಆದ್ರೆ ತುಂಬಾ ಮುಖ್ಯವಾದಂತ ವಿಷಯ, ಅದೇ ಒಂದು ಉತ್ಸಾಹತೆಯಿಂದ ಅದೇ ಒಂದು ವೈರಾಗ್ಯದಿಂದ ಅಂತ್ಯದವರೆಗೂ ನಾವು ಓದ್ಬೇಕು ಅಲ್ವಾ. ಸಿಲ್ದೇ ಇದ್ರೆ ಏನಾಗುತ್ತಂದ್ರೆ, ನಾವು ಕರೆಯಲ್ಪಟ್ಟಂತ ಕರೆ ವ್ಯರ್ಥವಾಗುತ್ತೆ, ದೇವರ ಮೇಲೆ ಇಟ್ಟಿರುವಂತ ಪ್ರೀತಿ ವ್ಯರ್ಥವಾಗುತ್ತೆ. ಇಷ್ಟು ಉನ್ನತವಾದಂತ ಕರೆನ ನಾವೇನ್ ಮಾಡ್ಕೊಳ್ತೀವಿ, ಅದರಲ್ಲಿ ನಾವು ಆಸಕ್ತಿ ಇಲ್ಲದೆ ಅದನ್ನು ಕಳ್ಕೊಳ್ಳಕ್ಕೆ ಸಾಧ್ಯ. ಹಾಗಾಗಿ ಈ ವಿಷಯವನ್ನ ಏನ್ ಮಾಡ್ತಿದ್ರೆ ಅಂದ್ರೆ, ಅಪೋಸ್ತಲ ಪಾಲ್ ಇಬ್ರಿದವರಿಗೆ ನೆನಪು ಮಾಡ್ಕೊಳ್ತಿದ್ರೆ, ಸದನೆ ಮುಂದುವರ್ತಾ ಮಾತಾಡ್ಬೇಕಾದ್ರೆ ಇಬ್ರಿದವರಿಗೆ 10ನೇ ಅಧ್ಯಾಯ 33ನೇ ವಾಕ್ಯವನ್ನು ನೋಡೋಣ. ಕೆಲವು ನೀವು ನಿಂದೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದಿರಿ, ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಿಗಳಾಗಿರಿ. ನೋಡ್ರಿ ಎಷ್ಟು ಚೆನ್ನಾಗಿ ಇಬ್ರಿಯದವರು ಅರ್ಥ ಮಾಡ್ಕೊಂಡು ನೋಡಿ ದೇವರ ಯೋಚನೆ ನೋಡಿ, ಇದು ಇದು ನಮ್ಮ ಮೈಂಡ್ ಅಲ್ಲಿ ಯಾವಾಗ್ಲೂ ಇರ್ಬೇಕನ್ನೋ. ಕೆಲವು ಸಾರಿ ನೀವು ನಿಂದನೆಗಳನ್ನು ಸಂಕಟಗಳನ್ನು ಅನುಭವಿಸಿ ಹಾಸ್ಯಕ್ಕೆ ಗುರಿಯಾದ್ರಿ ಅಲ್ವಾ. ನಿಂದನೆಗಳು ಸಂಕಟಗಳು ಹಾಸ್ಯಕ್ಕೆ ಗುರಿ ಆಗ್ತೀವ ನಾವು. ನಮ್ಮನ್ನ ಹಾಸ್ಯ ಮಾಡೋ ರೀತಿ ಏನಿದೆಪ್ಪ, ದೇವ್ರ ಮಕ್ಕಳನ್ನ ಹಾಸ್ಯ ಮಾಡೋ ರೀತಿ ಏನಿದೆ? ಹೌದು, ಇವತ್ತು ಪ್ರಪಂಚದಲ್ಲಿ ತುಂಬಾ ಹಾಸ್ಯಕ್ಕೆ ತುಂಬಾ ಪರಿಹಾಸ್ಯಕ್ಕೆ ಒಳಗಾಗೋದು ಯಾರಂದ್ರೆ ನಿಜವಾದ ದೇವ್ರ ಮಕ್ಕಳು, ಎಲ್ಲರಿಂದರೂ ಪರಿಹಾಸ್ಯ ಒಳಗಾಗ್ತಾರೆ. ನೀವು ಕೆಲವ್ರ ಮುಂದೆ ನಿಂತ್ಕೊಂಡು ದೇವ್ರ ವಿಷಯ ಮಾತಾಡಿದ್ರೆ ಖಂಡಿತವಾಗ್ಲೂ ಹಾಸ್ಯಕ್ಕೆ ಒಳಗಾಗ್ತೀರ ಅಲ್ವಾ. ನಿಂದನೆಗಳು ಬರುತ್ತೆ, ಸಂಕಟಗಳು ಬರುತ್ತೆ. ಇವತ್ತು ಲೋಕ ಹೋಗುವಂತ ದಿಕ್ಕಿಗೆ ವಿರುದ್ಧವಾದ ದಿಕ್ಕಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಜನ ನಮ್ನ ಏನ್ ಮಾಡ್ತಾರೆ, ಅಸಹ್ಯ ಮಾಡ್ತಾರೆ. ಲೋಕದಲ್ಲಿ ಇರುವಂತ ವಿಷಯಗಳನ್ನ ಗಮನದಲ್ಲಿ ಇಟ್ಟು ನೋಡ್ರಿ, ಈ ಲೋಕವನ್ನು ಅನುಭವಿಸಕ್ಕೆ ಎಷ್ಟೊಂದು ವಿಷಯ ಇದೆ. ಈ ಲೋಕ ಎಂತ ಒಂದು ಮನೋಭಾವನೆಯಲ್ಲಿ ಹೋಗ್ತಾ ಇದೆ, ನಾವೆಂತ ಮನೋಭಾವನೆಯಲ್ಲಿ ಹೋಗ್ತಾ ಇದೀವಿ? ಈ ಲೋಕವನ್ನು ಅನುಭವಿಸ್ತಾ ಇಲ್ಲ ಅಲ್ವಾ? ಲೋಕದಲ್ಲಿ ಇರುವಂತ ಒಳ್ಳೆ ಒಂದು ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ತಾ ಇಲ್ಲ? ಹಲವಾರು ಅನುಭವಿಸುವಂತ ಒಂದು ತಕ್ಕ ಕಾಲ ತಕ್ಕ ಸಮಯ ಇದೆ ಇವತ್ತು. ಅದನ್ನೆಲ್ಲ ಬಿಟ್ಟು ನಾವು ದೇವ್ರಿಗೋಸ್ಕರ ನಮ್ಮನ್ನ ಅರ್ಪಣೆ ಮಾಡ್ಕೊಂಡು ಸತ್ಯವೇದ ವಾಕ್ಯ ಸಭೆ ಬೈಬಲ್ ಇಂತ ಒಂದು ವಿಷಯಗಳನ್ನ ನಾವೇನ್ ಮಾಡ್ಕೊಳ್ತಾ ಇದೀವಿ, ಅದ್ರ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇರ್ಬೇಕಾದ್ರೆ ಲೋಕ ಏನ್ ಮಾಡ್ತಿದೆ ಇವತ್ತು ನಮ್ಗೆ ಆಸೆ ಮಾಡುತ್ತೆ. ಏನಿಲ್ಲ, ಸಿಂಪಲ್ ಒಂದು ವಿಷಯ ಹೇಳ್ತೀನಿ ಅರ್ಥ ಮಾಡ್ಕೊಂಡು ಹೋಗಿ. ದೇವ್ರ ಮಕ್ಕಳು ಸತ್ಯವನ್ನ ಹೇಳಿ ಯಾರಿಗಾದ್ರು ನೋಡ್ರಿ, ಅವ್ರ ರೆಸ್ಪಾನ್ಸ್ ಹೆಂಗಿದೆ ನೋಡ್ರಿ, ಅವ್ರು ಮಾತಾಡೋದು ಎಷ್ಟೋ ವಿಷಯ ಇರುತ್ತೆ. ಇವಾಗ ದೇವ್ರ ವಿಷಯನ ಸತ್ಯನ ಹೇಳಿ ನೋಡ್ರಿ. ಇವತ್ತು ಜಾಸ್ತಿ ಮಾತಾಡೋಂತ ಏನು ವಿಷಯ, ರಾಜಕೀಯನ ಮಾತಾಡ್ತಾರೆ ನೋಡ್ರಿ. ಯಾವ ಗೌರ್ಮೆಂಟ್ ಬಂದ್ರೆ ಹಿಂಗಿರುತ್ತೆ, ಈ ಗೌರ್ಮೆಂಟ್ ಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಇಂಥ ವ್ಯಕ್ತಿ ಬಂದ್ರೆ ಒಳ್ಳೇದ್ ಮಾಡ್ತಾರೆ, ಅಂತ ವ್ಯಕ್ತಿ ಬಂದ್ರೆ ಒಳ್ಳೇದ್ ಮಾಡ್ತಾರೆ ಅಂತ ಏನ್ ಮಾಡ್ತಾರೆ ಜನ, ಬರೀ ರಾಜಕೀಯದ ಮತ್ತೆ ವ್ಯರ್ಥವಾದ ವಿಷಯಗಳ, ಈ ಒಂದು ಕ್ರಿಕೆಟ್ ಆಗ್ಲಿ ಸ್ಪೋರ್ಟ್ಸ್ ಆಗ್ಲಿ ಏನಕ್ಕೂ ಪ್ರಯೋಜನಕ್ಕೆ ಇಲ್ದಿರುವಂತ ವಿಷಯಗಳ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾರೆ. ನಾವಾಗಿ ದೇವ್ರ ವಿಷಯ ಹೇಳಿದಾಗ ನೋಡ್ರಿ, ಈ ಲೋಕದ ಎಲ್ಲ ವಿಷಯ ನಾಶವಾಗುತ್ತೆ, ಮುಂದೆ ಒಂದು ಒಳ್ಳೆ ಒಂದು ರಾಜ್ಯ ಬರುತ್ತೆ, ಕ್ರಿಸ್ತನ ರಾಜ್ಯ ಬರುತ್ತೆ. ಯೇಸುಕ್ರಿಸ್ತ ನಮಗೋಸ್ಕರ ಜೀವವನ್ನು ಕೊಟ್ಟಿದ್ದಾರೆ, ಇಡೀ ಲೋಕವನ್ನ ರಕ್ಷಣೆ ಮಾಡಂತ ರಕ್ಷಕರಾಗಿದ್ದಾರೆ ಅಂತ ವಿಷಯ ಹೇಳ್ದಾಗ ಏನಂತಾರೆ, ಯಾರು ನಮ್ಗೆ ಕಿವಿ ಕೊಡಲ್ಲ ಅಲ್ವಾ, ನಮ್ ಬೆಲೆ ಇರಲ್ಲ. ಆದ್ರೂ ಕೂಡ ದೇವ್ರ ಮಕ್ಳು ಏನ್ ಮಾಡಿದಾರೆ, ಆರಂಭದಲ್ಲಿ ಕೆಲಸಗಳನ್ನ ಮಾಡಿದ್ರು, ನಿಂದನೆಗಳು ಆಸೆಗಳು ಸಂಕಟಗಳನ್ನ ಅನುಭವ ಕೂಡ ಅವ್ರು ಏನ್ ಮಾಡಿದಾರೆ ಅಂದ್ರೆ, ಇದೆಲ್ಲ ನಾವು ಅನುಭವಿಸ್ತೀವಿ ಅಂತ ಗೊತ್ತಿತ್ತು, ಅವ್ರು ಏನ್ ಮಾಡಿದ್ದಾರೆ ದೇವ್ರ ವಾಕ್ಯನ ಸಾರಿದ್ದಾರೆ. ಅಲ್ಲಿ ಯಾರೋ ಒಬ್ರು ಜನರಲ್ಲಿ ಯಾರೋ ಒಬ್ರಿಗೆ ಆ ಒಂದು ವಾಕ್ಯ ಮನಸ್ಸು ಮುಟ್ಟಿ ಅವರು ದೇವ್ರ ಕಡೆಗೆ ಬಂದು ದೇವ್ರಿಗೋಸ್ಕರ ನಿಂತ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಇರ್ತಿತ್ತು. ಆದ್ರೆ ಆ ಒಂದು ವ್ಯಕ್ತಿಗೋಸ್ಕರ ಈ 9 ವ್ಯಕ್ತಿಗಳು ತಮ್ಮನ್ನ ಪರಿಹಾಸ ಮಾಡಿದ್ರು ಪರವಾಗಿಲ್ಲ ಅಂತ ಏನ್ ಮಾಡ್ತಿದ್ರು ದೇವ್ರ ಮಕ್ಳು ಅವತ್ತು. ಅವತ್ತು ಅವರು ಮಾಡಿದಂತ ಒಂದು ಕೆಲಸಗಳನ್ನ ನಾವು ಗಮನಿಸ್ಬೋದು. ಕ್ರಿಸ್ತಲ ಪ್ರೀತಿಯ ಸಾವಿರ ಸೌರ್ಯರೇ, ಸುವಾರ್ತೆ ಸೇವೆನ ತಗೊಂಡಾಗ ಹಿಂದಿನ ಕಾಲದಲ್ಲಿ ಒಂದು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಈಗಿನ ಕಾಲದ ರೀತಿ ಅವತ್ತಿರ್ಲಿಲ್ಲ ಅಲ್ವಾ.
ಅವತ್ತು ಸುವಾರ್ತೆಗೆ ತುಂಬಾ ಪರಿಹಾಸ್ಯ ಇತ್ತು. ಇವತ್ತು ಇಡೀ ಪ್ರಪಂಚವೆಲ್ಲ ಕ್ರೈಸ್ತ ಒಂದು ಧರ್ಮ ಹರಡಿರೋದ್ರಿಂದ ಯಾರು ಕೂಡ ಅದು ಹೊಸದು ಅನಿಸ್ತಾ ಇಲ್ಲ. ಬಟ್ ಬಿಗಿನಿಂಗ್ ಅಲ್ಲಿ ಕ್ರಿಸ್ತನ ಬಗ್ಗೆ ಹೇಳ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅರ್ಥ ಮಾಡ್ಕೊಳ್ಳಿ. ಇವತ್ತು ಯೇಸು ಕ್ರಿಸ್ತನ ಬಗ್ಗೆ ಯಾರು ಗೊತ್ತಿಲ್ಲ ಅಂತ 99% ಹೇಳಂಗಿಲ್ಲ. ಅವ್ರ ಬಗ್ಗೆ ಗೊತ್ತಿದೆ, ಬಂದಿದ್ರೆ ಅಂತ ಎಲ್ಲ ಗೊತ್ತಿದೆ. ಇವತ್ತು ಪ್ರತಿಯೊಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿದೆ, ಪ್ರತಿಯೊಂದು ಪಠ್ಯ ಪುಸ್ತಕದಲ್ಲಿ ಅವ್ರ ಬಗ್ಗೆ ಮಾಹಿತಿ ಇದೆ. ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಆದ್ರೂ ಎಲ್ಲ ಒಂದು ಓದುವಂತ ಮಕ್ಕಳು ಕೂಡ ತಿಳ್ಕೊಳ್ತಾರೆ. ಬಟ್ ಹಿಂದಿನ ಕಾಲದಲ್ಲಿ ಆ ರೀತಿ ಇರ್ಲಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ನಿಂದನೆ ಇತ್ತು, ಪರಿಹಾಸ ಇತ್ತು, ತುಂಬಾ ರಿಸ್ಟ್ರಿಕ್ಷನ್ ಇತ್ತು. ಅರ್ಥ ಮಾಡ್ಕೊಳ್ಳಿ, ಕೆಲವು ಸಾರಿ ಅಂಥವುಗಳನ್ನು ಅನುಭವಿಸಿದವರಲ್ಲಿ ಸೇರಿದವರಾಗಿದ್ದು ಕಷ್ಟಾನುಭವಗಳಾಗಿದ್ರಿ ಅಂದ್ರೆ ದೇವ್ರ ಮಕ್ಳು ಕೆಲವೊಂದ್ ಟೈಮಲ್ಲಿ ಅವರು ನಿಂದನೆ ಅವರೇ ಅನುಭವಿಸ್ತಾ ಇದ್ರು. ಇನ್ ಕೆಲವೊಂದ್ ಟೈಮಲ್ಲಿ ಹೆಂಗಿತ್ತು ಅಂದ್ರೆ ಅವ್ರಿಗೆ ಬೇರೆಯವ್ರನ್ನ ನಿಂದನೆ ಮಾಡ್ಬೇಕಾದ್ರೆ ಪರಿಹಾಸಿಗೆ ಮಾಡ್ಬೇಕಾದ್ರೆ ಅವ್ರನ್ನ ಬಿಟ್ಟು ಸಪರೇಟ್ ಆಗಿ ಇರ್ತಾ ಇರ್ಲಿಲ್ಲ ಅಲ್ವಾ. ನಮ್ಮ ಬ್ರದರ್ ಸಿಸ್ಟರ್ ಯಾರ ಸತ್ಯವನ್ನ ಹೇಳ್ತಾ ಇದ್ರೆ ಆ ಅವ್ರಿಗೆ ಏನ್ ಮಾಡ್ತಾರೆ, ನಿಂದನೆಗಳು ಅಲ್ಲಿ ಪರಿಹಾಸಿಗಳು ಏನೋ ಮಾಡ್ತಾರೆ. ಅವಾಗ ಏನ್ ಹಂಗಿರುತ್ತೆ ನಿಮ್ಗೆ, ನೀವು ಹೋಗ್ಬಿಟ್ಟು ಅಯ್ಯೋ ನಾನು ಈ ಟೈಮಲ್ಲಿ ಇದ್ರೆ ಇರೋದ್ ಬೇಡಪ್ಪ ಅವ್ರ ಮುಂದೆ, ನನಗೂ ಪರಿಹಾಸಿ ಮಾಡ್ಬಿಡ್ತಾನೆ ಬಿಟ್ಟು ಹೋಗ್ಬಿಡ್ತೀವಿ ನಾವು ನಾವಂದ್ರೆ ಅವತ್ತು ಜೊತೆಗೆ ಸೇರ್ತಾ ಇದ್ರು. ಅವ್ರೊಬ್ಬರನ್ನೇ ಬಿಡ್ಬಾರ್ದು, ಅವ್ರೊಬ್ಬರನ್ನೇ ಕಷ್ಟವನ್ನು ಅನುಭವಿಸ್ಬಾರ್ದು ಅಲ್ವಾ. ಸುಮಾರು ದಿನಗಳಿಂದ ನಿಮ್ಗೆಲ್ಲ ಗೊತ್ತಿದೆಯೇನೋ ಗೊತ್ತಿಲ್ಲ, ನಮ್ಮ ಮೈಸೂರು ಪಟ್ಟಣದಲ್ಲಿ ಏನ್ ಮಾಡ್ತಿದ್ರು, ನಮ್ಮ ಬ್ರದರ್ ಎಲ್ಲ ದೀಕ್ಷಿಸ್ನಾನ ತಗೊಳಕ್ ಹೋಗ್ತೀವಿ, ನಮ್ಮ ರಾಜ್ಯಗಳೆಲ್ಲ ಇಲ್ಲೋ ಅಂತ ದೀಕ್ಷಿಸ್ನಾನ ಕೊಡ್ಬೇಕು. ಏನಾಯ್ತು ದಿಢೀರಂತ RSS ಅವರೆಲ್ಲ ಬಂದು ಅಲ್ಲಿಂದ ಇಟ್ಕೊಂಡು ಹೋಗಿ ಏನ್ ಮಾಡಿದ್ರು ಅವ್ರನ್ನ, ಏನೋ ನೀವು ಮತಾಂತರ ಮಾಡ್ತಿದ್ರ ಮಟ್ಟ ಸರಿಯಾಗಿ ಬೈಯೋದು ಹೊಡೆಯೋದೆಲ್ಲ ಮಾಡಿದ್ರು. ಆ ಸಮಯ ಹೇಗಿತ್ತು ಅಂದ್ರೆ ತುಂಬಾ ಕಷ್ಟವಾದ ಸನ್ನಿವೇಶ. ಅಲ್ಲಿ ನಾನು ಇರ್ಲಿಲ್ಲ, ನಾನು ಕನ್ವೆನ್ಷನ್ ಇದ್ದೆ, ನಮ್ಗೆ ಗೊತ್ತಾಗ್ತಿದ್ರ ವಿಷಯ ಆಗ್ಬಿಟ್ಟು ಬ್ರದರ್ಸ್ಗಳೆಲ್ಲ ದೀಕ್ಷಿಸ್ನಾನ ಹೋದಾಗ ಇನ್ನ ಬರ್ಲಿಲ್ವಲ್ಲಪ್ಪ ಅಂತ ಇಬ್ರು ಸ್ಟೇಷನ್ ಹೋಗ್ಬಿಟ್ಟಿದ್ದಾರೆ. ಅವಾಗ ನಮ್ ಸಹೋದರ ಏನ್ ಮಾಡಿದ್ರು, ತುಂಬಾ ಜನ ಅಲ್ಲಿಂದ ಹೊರಟೋದ್ರು, ಅವ್ರು ಹೊರಟೋಗಿ ಅವ್ರಿಗೋಸ್ಕರ ನಿಂತು ಎಲ್ಲ ಅವ್ರನ್ನಿಂದ ಅಲ್ಲಿಂದ ಅವ್ರನ್ನ ಬಿಡಿಸ್ಕೊಂಡ್ಬಿಡೋಕೆ ಹಲವಾರು ಕೆಲಸಗಳನ್ನ ಮಾಡಿದ್ರು. ಅಂದ್ರೆ ನೋಡ್ರಿ ಅದು ನಿಜವಾಗ ದೇವ್ರ ಮಕ್ಳು ಮಾಡುವಂತ ಒಂದು ವಿಷಯ. ಅಪಾಯ ಅಂತ ಬಂದಾಗ ಜೊತೆಗಿರುವಂತ ನಾವು ಅಲ್ಲಿಂದ ಎಸ್ಕೇಪ್ ಆಗೋದಿಲ್ಲ, ನಮ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಅನ್ನೋ ವಿಷಯ ಏನ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ. ಇದೇ ದೇವ್ರ ಮಕ್ಳು ಅವತ್ತಿನ ಕಾಲದಲ್ಲಿ ಮಾಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ನಿಂದನೆಗಳನ್ನ ಅನುಭವಿಸ್ತಾ ಇದ್ರು, ಹಾಗೆ ಅನುಭವಿಸೋರ್ಗು ಏನ್ ಮಾಡ್ತಿದ್ರು, ಅವ್ರ ಜೊತೆಗಾರರಾಗಿದ್ರು, ಅವ್ರ ಸಹಕಾರ ಮಾಡ್ತಿದ್ರು. ನಾನಿದ್ದೀನಿ ನಿಮ್ ಜೊತೆಯಲ್ಲಿ, ನಾನು ಕೂಡ ನಿಮ್ ಜೊತೆ ಕಷ್ಟವನ್ನು ಅನುಭವಿಸ್ತೀನಿ ಅಂತ ವಿಷಯಗಳು ಏನ್ ಮಾಡ್ತಿದ್ರು ಹೇಳ್ತೀವಿ. ಇದೆಲ್ಲ ಬಿಗಿನಿಂಗ್ ಅಲ್ಲಿ ಇತ್ತು ಅವ್ರಿಗೆ. ಆದ್ರೆ ಹೋಗ್ತಾ ಹೋಗ್ತಾ ಈ ಗುಣ ಏನಾಗ್ತಿತ್ತು, ಇಂತ ಒಂದು ಗುಣ ಅದು ಬೆಚ್ಚಿಗೆ ಆಯ್ತು, ಬೆಚ್ಚಿಗಿದ್ದೆ ಏನಾಯ್ತು ಅದು ಹೋಗ್ತಾ ಹೋಗ್ತಾ ತಣ್ಣಗಾಯ್ತು ಅಲ್ವಾ, ಆ ಗುಣ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಅದರಿಂದ ಅಪೋಸ್ತಲ ಪಾಲ್ ಏನ್ ಮಾಡ್ತಿದ್ರು, ಅವ್ರನ್ನ ಎಚ್ಚರಿಕೆ ಕೊಡ್ತಾ ಇದ್ರೆ. ನೋಡ್ರಿ ಇದೆಲ್ಲ ಕೂಡ ನಮ್ಗೆ ಯಾವ ರೀತಿಯಲ್ಲಿ ಒಂದು ದೊಡ್ಡ ಲೆಸನ್ ಆಗಿರ್ತಂದ್ರೆ, ಇವತ್ತು ದೇವ್ರ ಮಕ್ಳು ನಮ್ಗೆ ಒಂದು ಸುವಾರ್ಥ ಸೇವೆಯಲ್ಲ ಕಂಡ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಕೂಡಿ ಈ ಪಾಂಪ್ಲೆಟ್ ಕೊಡೋದಾಗ್ಲಿ, ಈ ಒಂದು ಕರಪತ್ರಗಳನ್ನ ಕೊಡೋದಾಗ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದೀವ. ಆ ಕೆಲಸಗಳೆಲ್ಲ ನಮ್ ಸಹೋದರು ತುಂಬಾ ಮಾಡಿದ್ದಾರೆ. ಇವತ್ ನೋಡ್ರಿ ತುಂಬಾ ಒಂದು ಬ್ಲೆಸ್ಸಿಂಗ್ ಏನಪ್ಪಾ ಅಂದ್ರೆ, ನೋಡಿ ಟೆಕ್ನಾಲಜಿ ಜೂಮ್ ಎಲ್ಲ ಬಂದಿದೆ, ಯೂಟ್ಯೂಬ್ ಮೂಲಕ ಆಗ್ಲಿ ಬೇರೆ ರೀತಿ ಆಗ್ಲಿ ಸಹೋದರ ಸತ್ಯವನ್ನ ತಿಳ್ಕೊಳ್ತಾರೆ. ಮೊದಲೆಲ್ಲ ಆ ರೀತಿ ವ್ಯವಸ್ಥೆಗಳು ಇದ್ದಿಲ್ಲ, ನೇರವಾಗಿ ಹೋಗಿ ಏನ್ ಮಾಡ್ತಿದ್ರು ಕರಪತ್ರಗಳನ್ನ ಹಂಚ್ಬೇಕಾಯ್ತು ನಾವೆಲ್ಲ. ಈಗಲೂ ಕೂಡ ನನ್ಗೆ ನೆನಪಿದೆ ಮೈಸೂರಲ್ಲಿ ಹಲವಾರು ಕಡೆ ಹಲವಾರು ಬಾರಿ ನೈಟ್ ಮಧ್ಯರಾತ್ರಿಯಿಂದ ಕೆಲಸಗಳನ್ನ ಆರಂಭಿಸ್ತಾ ಇದ್ರು. 12 ಗಂಟೆಯಿಂದ 4 ಗಂಟೆವರೆಗೂ ಸಹೋದರ ಏನ್ ಮಾಡ್ತಿದ್ರು, ವಾಕ್ಪೋಸ್ಟ್ನ ಹಚ್ಚೋದು, ಇಂಥ ಕೆಲಸಗಳೆಲ್ಲ ಮಾಡ್ತಿದ್ರು ಅಲ್ವಾ. ತುಂಬಾ ಕಷ್ಟವನ್ನ ಪಟ್ಟಿದ್ದಾರೆ, ಸುಮಾರು ಒಂದು 5-6 ವರ್ಷಗಳ ಹಿಂದೆ ಕೂಡ ಏನ್ ಮಾಡ್ತಿದ್ದಾರೆ, ತುಂಬಾ ಕಷ್ಟಗಳನ್ನ ಪಟ್ಟಿದ್ದಾರೆ ಸಹೋದರ ಸತ್ಯವನ್ನ ತಿಳಿಸ್ಕೊಡೋದಕ್ಕೆ. ಬಟ್ ಇವತ್ತು ಆ ರೀತಿ ಇಲ್ಲ, ನಾವು ಅದೆಲ್ಲ ನೀವು ಗಮನಿಸಿದ್ರೇನೋ ಗೊತ್ತಿಲ್ಲ. ದೇವ್ರ ಮಕ್ಳು ಸತ್ಯದ ದರಿ ನಡೆಯುವಂತ ಮಕ್ಕಳು ಕಷ್ಟ. ಬಟ್ ಇವತ್ತು ನಮ್ಗೆ ಏನಪ್ಪಾ ಇದೆ, ಟೆಕ್ನಾಲಜಿ ಬೆಳೆದಿದೆ ಅಲ್ವಾ. ಆದ್ರೂ ಕೂಡ ಈ ಟೆಕ್ನಾಲಜಿನ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿಕೊಂಡು ಸತ್ಯವನ್ನ ತಿಳಿಸ್ಕೊಡುವಂತ ಹೆಜ್ಜೆಗೆ ನಾವು ಯಾರು ಕೈ ಹಾಕ್ತಾ ಇಲ್ಲ. ಒಂದು ಟೆಕ್ನಾಲಜಿ ಮೂಲಕ ಈ ತಂತ್ರಜ್ಞಾನದ ಮೂಲಕ ಹೇಗೆ ಸತ್ಯವನ್ನ ಬೇರೆಯವರಿಗೆ ತಿಳಿಸ್ಕೊಳ್ಬೇಕಂತ ಒಂದು ವಿಷಯಕ್ಕೆ ನಾವು ಯಾರು ಹೋಗ್ತಾ ಇಲ್ಲ. ಅಂದ್ರೆ ಇವ್ರು ಮಾಡ್ತಾ ಇರ್ಬೋದೇನೋ, ಸುಮಾರು ಜನ ಮಾಡ್ತಾ ಇಲ್ಲ. ಒಂದು ವಾಟ್ಸಾಪ್ ಇದೆ, ಒಂದು ಝೂಮ್ ಮೀಟಿಂಗ್ ಇದೆ, ಒಂದು ಝೂಮ್ ಇದೆ, ಇನ್ನು ಯಾವ್ದಾವ್ದೋ ಬಂದಿದೆ ನಮ್ಗೆ ತುಂಬಾ ಇದೆ. ಇದೆಲ್ಲ ಏನಪ್ಪಾ ಅಂದ್ರೆ, ಲೋಕದಲ್ಲಿರುವಂತ ಜನರು ಒಂದು ಬಿಸ್ನೆಸ್ಗಾಗ್ಲಿ ಬೇರೆ ಉದ್ದೇಶಗಾಗ್ಲಿ ತಮ್ಮ ಮಾಹಿತಿನ ಜನರ ಮುಂದೆ ಮಧ್ಯೆ ಏನ್ ಮಾಡ್ತಾರೆ ಹಂಚ್ಕೊಳ್ತಾ ಇದಾರೆ, ಅನಾವಶ್ಯಕ ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಬಟ್ ದೇವ್ರ ಮಕ್ಳು ನಮ್ಗೆ ಇದೆಲ್ಲ ಇದ್ರು ಕೂಡ ಇದ್ರ ಮೂಲಕವಾಗಿ ದೇವ್ರ ವಾಕ್ಯನ ಯಾರಿಗಾದ್ರು ಸಾರಣ ಅಂದ್ರು ಅದು ಕೂಡ ನಾವು ಸ್ಟೆಪ್ ತಗೊಳಲ್ಲ. ಈ ಸುವಾರ್ತೆ ಸಾರೋದಕ್ಕೆ ನಮ್ಮ ಸಹೋದರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡೋಣ. ಒಂದು
ಆಸಕ್ತಿ ಕೆರಳಿಸುವಂತ ಯಾವ್ದಾದ್ರು ಒಂದು ಪ್ರಶ್ನೆನ ಅವಾಗೆ ತಿಳಿಸ್ಕೊಡೋಣ ಸತ್ಯವೇದದಲ್ಲಿ. ನೋಡೋಣ ಅವರ ರಿಪ್ಲೈ ಹೆಂಗಿದೆ ಅಂತ ನೋಡೋಣ. ಅವ್ರು ಯಾವ ರೀತಿ ಅದಕ್ಕೆ ಏನ್ ಮಾಡ್ತಾರೆ, ಸ್ಪಂದಿಸ್ತಾರೆ, ಏನ್ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ. ಅದಾದ ನಂತರ ಸತ್ಯವನ್ನು ಹೇಳ್ಕೊಡೋಂತ ಒಂದು ವಿಷಯಕ್ಕೆ ನಾವು ಮುಂದೆ ಹೋಗೋಣ ಅಂತ ಒಂದು ಜ್ಞಾನವಾದಂತ ಒಂದು ಕೆಲಸ ಕೂಡ ಯಾರು ಮಾಡ್ತಾ ಇದ್ರು. ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ಅಷ್ಟೇ ಇದೀವಿ. ಇದರ ಇವತ್ತು ಸಹೋದರಿಗಿಂತ ಹೆಚ್ಚಾಗಿ ಸಹೋದರಿಯರೇ ಏನ್ ಮಾಡ್ತಾರೆ ಅಂದ್ರೆ ಸ್ವಾರ್ಥ ಸೇವೆ ಮಾಡ್ತಾರೆ. ಒಬ್ರು ಹೋಗಿ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ಕೊಂಡು ಅಲ್ವಾ ಈ ವಿಷಯಗಳನ್ನ ಮಾಡ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು ಕ್ರಿಸ್ತರಲ್ಲಿ ಬಿದ್ದ ಸವಾಸ. ಇವತ್ತು ತುಂಬಾ ಸುಲಭವಾದ ಮಾರ್ಗ ಇದ್ರು ಕೂಡ ಅದನ್ನ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಸುವಾರ್ತೆ ನಿಮಿತ್ತವಾಗಿ ಸತ್ಯ ನಿಮಿತ್ತವಾಗಿ ನಾವು ಇಂತಹ ಒಂದು ವಿಷಯಗಳನ್ನ ಅನುಭವಿಸೋದಾದ್ರೆ ಸಂತೋಷ ಪಡಬೇಕು. ಯಾರಾದ್ರೂ ಏನ ಯಾವತ್ತಾದ್ರೂ ಕ್ರಿಸ್ತನ ಸುವಾರ್ತೆಗೋಸ್ಕರ ಏಟನ್ನ ತಿಂದಿದ್ದೀರಾ? ಯಾರಾದ್ರೂ ಒಂದು ಕೆನ್ನೆ ಕೊಡ್ತಿದ್ದೀರಾ? ನನಗೆ ಅಂದ್ರೆ ಚಿಕ್ಕ ವಯಸ್ಸು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸತ್ತಿಗೆ ಬರ್ಲಿಲ್ಲ ಬಿಡ್ರಿ, ನಾನು ಬಾಬಿಲೋನಲ್ಲಿ ಇದ್ದೆ. ಅವಾಗ ನಾನು ಸಂಡೆ ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಭಾನುವಾರ. ಅವಾಗ ಆ ವ್ಯಕ್ತಿ ನಮ್ಮ ಇದನ್ನ ಕರೆದಿರು ಮಾಡ್ತಾರ ಅಂತ ಏನ್ ಮಾಡ್ದು ಒಂದ್ಸರಿ ಕರೆದು. ಅವಾಗ ನಾನು ತುಂಬಾ ಚಿಕ್ಕವನಾಗಿ ಇದರಿಂದ ಒಂದು 18-19 ವಯಸ್ಸಿತ್ತು. ಮನೆಯ ಒಂದು ಜವಾಬ್ದಾರಿಗೋಸ್ಕರ ನಾನು ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಆಗ ನೋಡ್ಬೇಕಾದ್ರೆ ಸಂಡೇ ಬರ್ಲೇಬೇಕು ಅಂತ ತುಂಬಾ ಅವರು ಇದ್ ಮಾಡಿದ್ರು. ಇಲ್ಲ ನಾನು ಬರಕ್ಕೆ ಆಗಲ್ಲ, ಇಲ್ಲ ಸಂಡೇ ಬರ್ದಾದ್ರೆ ಕೆಲಸ ಬಿಟ್ಬಿಡಿ ಅಂತ. ಪರವಾಗಿಲ್ಲ, ನಾನು ಕೆಲಸ ಬಿಟ್ಟರು ಪರವಾಗಿಲ್ಲ, ನಮ್ಗೆ ಬರಲ್ಲ ಅಂತ ಏನ್ ಮಾಡಿದ್ವಿ. ಏನ್ ನಿನ್ಗೆ ಅಷ್ಟೊಂದು ಆಸಕ್ತಿ ಅದ್ರ ಮೇಲೆ ಅಂತ ಕೇಳ್ತೀನಿ. ಇಲ್ಲ ನಾನು ಬೈ ಸತ್ಯ ದೇವ್ರು ಸಭೆಗೆ ಹೋಗ್ಲೇಬೇಕು, ನಾನು ಸಭೆಯಲ್ಲಿ ನಾ ಇದ್ ಮಾಡ್ಬೇಕು. ಹೌದು, ನಿಮ್ಮ ಸಭೆಯಲ್ಲಿ ಏನೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ ಅಂತ ನಂಗೆ ಗೊತ್ತಿದೆ ಬಿಡು. ಅದ್ರ ಏನ್ ಫಾಲೋ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕಪಾಳಿಗೆ ಟಕ್ ಅಂತ ಹೊಡ್ಬಿಟ್ಟು ಆಗಿರ್ತೀನಿ. ನನ್ ಸೀನಿಯರ್ ನಾನು ಕೂಡ ಆ ಟೈಮಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನಿನ್ ಬೈಬಲ್ ಹಿಂಗೆ ತಾನೆ ಹೇಳಿರೋದು, ಇನ್ನೊಂದ್ ಕಡೆ ತೋರ್ಸ್ ನೋಡೋಣ. ನಾನು ಆ ಟೈಮಲ್ಲಿ ಏನಾಯ್ತೋ ಗೊತ್ತಿಲ್ಲ, ನಾನು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೆ. ಹಾಗೆ ಅಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ಆ ರೀತಿ ಇದ್ರೆ ಕೆಲವರೆಲ್ಲ ಸದಾ ನಂತರ ಅಲ್ಲಿ ಸ್ವಲ್ಪ ದಿವಸ ಹಾಗೆ ಮಾಡ್ಕೊಂಡು ಆಮೇಲೆ ಕೆಲಸ ಬಿಟ್ಟೆ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಈ ಲೋಕದಲ್ಲಿ ಇರುವಂತ ಜನ ನಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಒಂದ್ ರೀತಿ. ಇನ್ನೊಂದ್ ಕಡೆ ಸತ್ಯಕ್ಕೋಸ್ಕರ ಸುವಾರ್ತೆಗೋಸ್ಕರ ನಾವ್ ಯಾರೋ ಹಿಂದಿನ ಕಾಲದಲ್ಲಿ ಏಟುಗಳನ್ನ ತಿನ್ನೋ ರೀತಿಯಲ್ಲಿ ನಾವೇನ್ ಕಷ್ಟಗಳನ್ನ ಅನುಭವಿಸ್ತಾ ಇದ್ವಿ ಅಲ್ವಾ? ಆ ರೀತಿಯಾದಂತ ಒಂದ್ ಕಷ್ಟವನ್ನ ಅನುಭವಿಸ್ತಾ ಇದೀವಾ? ಸತ್ಯವನ್ನ ಹೇಳಿ ಇವತ್ತೇನಾದ್ರೂ ನಮ್ಗೆ ಯಾರು ಹೊಡಿತಾ ಇದ್ದೀರಾ? ಕ್ರಿಸ್ತನಲ್ಲಿ ಯಾವತ್ತು ರಕ್ತ ಸಾಕ್ಷಿಗಳಂಗೆ ನಾವೇನು ಕಷ್ಟಗಳನ್ನ ಅನುಭವಿಸ್ತಾ ಇದೀವಾ? ನಿಂದೆಗಳನ್ನ ನಾವು ಅನುಭವಿಸ್ತಾ ಇದೀವಿ ಅಂದ್ರೆ ಅನುಭವಿಸ್ತಾ ಇಲ್ಲ. ಏನಕ್ಕೆ ವಿಷಯಕ್ಕೆ ಬರ್ತಾ ಇದೀನಿ ಅಂದ್ರೆ, ಆ ರೀತಿ ಅನುಭವಿಸುವಂತ ಅವಕಾಶ ಸಿಕ್ಕಿದಾಗ ಉಪಯೋಗ ಮಾಡ್ಕೊಂಡು ಕ್ರಿಸ್ತನಿಗೋಸ್ಕರ ನಿಂದೇನ ಅನುಭವಿಸ್ಬೇಕು. ತುಂಬಾ ಆಶೀರ್ವಾದ ನಮ್ಗೆ ಅದು ಅಲ್ವಾ? ತುಂಬಾ ನಮ್ಮ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತೆ. ಕ್ರಿಸ್ತನಿಗೋಸ್ಕರ ನಾನು ಕಷ್ಟವನ್ನು ಅನುಭವಿಸಿದ್ದೀನಪ್ಪ, ಕ್ರಿಸ್ತನಿಗೋಸ್ಕರ ನಾನು ಏನ್ ಮಾಡಿದ್ದೀನಿ, ಸ್ವಾರ್ಥಕ್ಕೋಸ್ಕರ ಇಷ್ಟೆಲ್ಲ ನಾನು ಸಹಿಸ್ಕೊಂಡ್ಬಿಟ್ಟಿದ್ದೀನಿ, ಕ್ರಿಸ್ತನಿಗೋಸ್ಕರ ನನಗೆ ಅವಮಾನವನ್ನ ಸಹಿಸ್ಕೊಂಡಿದ್ದೀನಿ, ಕ್ರಿಸ್ತನಿಗೋಸ್ಕರ ನಿಂದೆನ ಸಹಿಸ್ಕೊಂಡಿದ್ದೀನಿ ಅಲ್ವಾ? ಪರಿಹಾಸಕ್ಕೆ ಗುರಿಯಾಗಿದ್ದೀನಿ ನಾನು ಅನ್ನುವಂತ ಒಂದು ವಿಷಯ ಇರಬೇಕು. ನಾನು ಇಷ್ಟೆಲ್ಲ ಕ್ರಿಸ್ತನ ಸ್ವಾರ್ಥಕ್ಕೋಸ್ಕರ ಅನುಭವಿಸಿದ್ದೀನಿ ಅನ್ನುವಂತ ಒಂದು ವಿಷಯ ನಮ್ ಬರ್ಬೇಕು. ದೇವ್ರು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ, ಇದೆಲ್ಲ ಅವಕಾಶ ಯಾವಾಗ ಬರುತ್ತೆ ಅಂದ್ರೆ, ಕ್ರಿಸ್ತನಿಗೋಸ್ಕರ ನೀವು ಸುವಾರ್ತೆಗೋಸ್ಕರ ಕೆಲವೊಂದು ಕೆಲಸಗಳ ಮಾಡ್ಬೇಕಾದ್ರೆ ಇದೆಲ್ಲ ಬರುತ್ತೆ ಅಲ್ವಾ? ನಿಮ್ ಸಹೋದರು ಕೂಡ ತುಂಬಾ ಇದನ್ನ ಅನುಭವಿಸಿದ್ದಾರೆ. ಒಂದ್ಸರಿ ಹೀಗೆ ಒಂದ್ ಗ್ರೌಂಡ್ ಅಲ್ಲಿ ಪಾಂಪ್ಲೆಟ್ಸ್ ಕೊಡಕ್ ಹೋದಾಗ ಪಾಂಪ್ಲೆಟ್ಸ್ ತಗೊಂಡು ಆ ಬುಕ್ ನಮ್ಮ ಬೈಬಲ್ ಬುಕ್ ಇತ್ತು ಚಿಕ್ಕ ಕರಪತ್ರ, ಅದನ್ನ ತಗೊಂಡು ಅರ್ಧಾಕ್ಬಿಟ್ಟು ಏನ್ ಮಾಡಿದ್ರು, ನಮ್ಮನ್ನ ಸರಿಯಾಗಿ ಬೈದ್ಬಿಟ್ಟು ಹೋಗ್ಬಿಟ್ರು. ಇದೆಲ್ಲ ಸಹೋದ್ರು ನಾವೆಲ್ಲ ಕಡಿಮೆ, ಇನ್ನು ಸಹೋದ್ರ ತುಂಬಾ ಅನುಭವಿಸಿದ್ದಾರೆ, ಬಟ್ ಇದೆಲ್ಲ ನಾವು ಅನುಭವಿಸ್ತಾ ಇಲ್ಲ. ಯೋಚನೆ ಮಾಡ್ರಿ, ಇದೆಲ್ಲ ನಾವ್ ಏನು ಮಾಡ್ತಾ ಇಲ್ಲ. ಬಟ್ ದೇವ್ರ ಮಕ್ಳು ಇದೆಲ್ಲ ಸಿಕ್ಕಿದಾಗ ಇಂಥ ಅವಕಾಶವನ್ನು ಅನುಭವಿಸ್ಬೇಕು. ನೀವು ಕೂಡ ಎಲ್ಲ ಒಂದ್ಕಡೆ ಅನುಭವಿಸಿರ್ತೀರಾ ಕೆಲವು ಸತ್ಯ ಹೇಳಕ್ ಹೋದಾಗ, ಆದ್ರೆ ನಿರಾಶೆ ಆಗ್ಬೇಡ್ರಿ. ಕ್ರಿಸ್ತನಿಗೋಸ್ಕರ ನೀವು ಈ ರೀತಿ ಅನುಭವಿಸಿದಾಗ ಸಂತೋಷ ಪಡ್ರಿ, ಯಾಕಂದ್ರೆ ಅದನ್ನ ಅದು ದೇವರ ಮುಂದೆ ತುಂಬಾ ದೊಡ್ಡ ಒಂದೇನಾಗಿದೆ, ದೇವರ ನಾಮ ಮಹಿಮೆ ಆಗುತ್ತೆ. ನನ್ ಮಕ್ಳು ನನಗೋಸ್ಕರ ಏನೆಲ್ಲ ಕಷ್ಟ ಸಹಿಸ್ಕೊಂಡು ರೆಡಿಯಾಗಿದ್ದಾರೆ. ಪರಿಹಾಸಿ ಆದ್ರೂ ಏನ್ ಮಾಡ್ತಾ ಇಲ್ಲ, ಅವ್ರು ನಿರಾಶೆಗೊಳ್ತಾ ಇಲ್ಲ, ಅವ್ರು ಇನ್ನೂ ಏನ್ ಮಾಡ್ತಾ ಇಲ್ಲ, ಆ ಒಂದು ಸತ್ಯವನ್ನ ಬಿಡದೆ ನಿರಂತರವಾಗಿ ಅದನ್ನ ಸಾರುವಂತ ಕೆಲಸ ಮಾಡ್ತಿದ್ರು ಅನ್ನುವಂತ ಒಂದು ನಂಬಿಕೆ ದೇವ್ರ ಮಕ್ಳು ಬರ್ಬೇಕು. ಇದೆಲ್ಲ ಇಬ್ರಿಯದವ್ರಿಗೆ ಏನ್ ಮಾಡ್ತಿದ್ರೆ ಕೇಳಿದಂತ ಒಂದು ವಿಷಯ. ಇಬ್ರಿಯದವ್ರಿಗೆ 10:34 ಬೇಡಿಗಳನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಗಡ ನೀವು ದುಃಖ ಪಟ್ಟಿದ್ದಲ್ಲದೆ ನಮಗೆ ಉತ್ತಮವಾಗಿಯೂ ಸ್ಥಿರವಾಗಿಯೂ ಇರುವ ಆಸ್ತಿ ಉಂಟೆಂದು ಚೆನ್ನಾಗಿ ಅರಿತುಕೊಂಡು ನಿಮ್ಮ ಸ್ವತ್ತನ್ನು ಸುಲುಕೊಳ್ಳುವವರಿಗೆ ಸಂತೋಷದಿಂದ ಬಿಟ್ಟಿರಿ. ನೋಡಿದ್ರ
ಬೇಡಿಯನ್ನು ಹಾಕಿಸಿಕೊಂಡವರ ಕಷ್ಟವನ್ನು ನೋಡಿ ಅವರ ಸಂಕಟ ನೀವು ದುಃಖಪಟ್ಟದಲ್ಲದೆ ಬೇಡಿಯಲ್ಲಿ ಹಾಕಿಸ್ಕೊಂಡಿದ್ದ ಯಾರೋ? ಹಾ, ಅಪೋಸ್ತಲ್ ಪಾಲ್ ನೋಡ್ರಿ. ಅಪೋಸ್ತಲ್ ಪಾಲ್ ನೋಡ್ಬೇಕಾದ್ರೆ ಎಂಥ ವ್ಯಕ್ತಿ ಆಗಿದ್ರು ಅಂದ್ರೆ, ಒಂದ್ ಕಡೆ ಅವ್ರು ಏನಾದ್ರು ಹೋದ್ರೆ ಅಲ್ಲಿ ಸ್ವಲ್ಪ ದಿನ ಇದ್ರೆ ಅಲ್ಲಿಂದ ಅವ್ರು ಏನೋ ಈಚೆ ಹೋದ್ರೆ ಅಂದ್ರೆ ಅಲ್ಲಿಂದ ಅವರು ನೆಕ್ಸ್ಟ್ ಸ್ಥಳವನ್ನು ಬಿಟ್ಟು ಹೊರಡ್ಬೇಕಾದ್ರೆ ಯಾರು ಕೂಡ ಅವ್ರನ್ನ ಬಿಟ್ಕೊಡಕ್ ಮನಸ್ಸು ಬರ್ತಾ ಇರ್ಲಿಲ್ಲ ಅಲ್ವಾ? ಹಾ, ಅಯ್ಯೋ ಇನ್ನೊಂದ್ ಸ್ವಲ್ಪ ದಿವಸ ಅಪೋಸ್ತಲ್ ಪಾಲ್ ನಮ್ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ, ಇನ್ನು ಕೆಲವು ದಿನಗಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವಂತ ತುಂಬಾ ಅವ್ರ ಮೇಲೆ ಅಷ್ಟು ಪ್ರೀತಿ. ಯಾಕಂದ್ರೆ ಅಷ್ಟು ಗುಣ ಆತನ ಕ್ರಿಸ್ತನ ಸಾರೂಪ್ಯದ ಗುಣವನ್ನ ಏನ್ ಮಾಡ್ತಿದ್ರು ತೋರಿಸ್ತಿದ್ರು ಅಪೋಸ್ತಲ್ ಪಾಲ್ ಎಲ್ಲೋದ್ರು ಆ ಪ್ರೀತಿ ಅಲ್ವಾ, ಆ ಗುಣಗಳು ಅಟ್ರಾಕ್ಷನ್ ಆಗ್ತಿತ್ತು ಎಲ್ರು. ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ಆ ರೋಮ್ಗೆ ಹೋಗ್ಬೇಕಾದ್ರೆ ಒಂದ್ ಮಾತು ಹೇಳ್ತಾರೆ, ಏನಂತ ಹೇಳ್ತಾರೆ, ನಾನು ಹೋಗ್ತಾ ಇದ್ದೀನಿ ಇಲ್ಲಿಂದ, ಇನ್ನು ಮುಂದೆ ನಾನು ನಿಮ್ಮನ್ನ ಕಾಣದೇ ಇಲ್ಲ, ಮತ್ತೆ ನಿಮ್ಮನ್ನ ನಾನು ನೋಡದೇ ಇಲ್ಲ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಎಲ್ರಿಗೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಓ ಅಂದ್ರೆ ನಮ್ಮನ್ನು ನೋಡಲ್ಲ ಅಂದ್ರೆ ಏನಾಗ್ತಾರೆ, ಇವರು ಇವರು ಮರಣವನ್ನು ಹೊಂತಾ ಇದಾರೆ, ನಮ್ಮನ್ನ ನೋಡದೆ ಅಂತ ಒಂದ್ ಪರಿಸ್ಥಿತಿ ಹೋಗ್ತಾ ಇದಾರೆ ಅನ್ನೋ ವಿಷಯನ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ, ಹತ್ಕೊಳ್ಳೋ ಒಂದು ವಿಷಯ ಕೂಡ ನೋಡ್ತೀವಿ. ಹಾಗೆ ಆ ಬೇಡಿಗಳಲ್ಲಿ ಹಾಕಿಸ್ಕೊಂಡಂತ ಅಂದ್ರೆ ಸೆರೆಮನೆಯಲ್ಲಿ ಅವ್ರ ಜೊತೆ ಇರ್ಬೇಕಾದ್ರೆ, ಅಪೋಸ್ತಲ್ ಪಾಲ್ ಸೆರೆಮನೆಯಲ್ಲಿ ಬೇಕಾದ್ರೆ ಅಲ್ಲಿದ್ದಂತ ದೇವ್ರ ಮಕ್ಕಳು ಸಂತೋಷವಾಗಿರ್ತಾ ಇರ್ಲಿಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ರು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು ಅಲ್ವಾ, ತುಂಬಾ ನೋವನ್ನು ಅನುಭವಿಸ್ತಾ ಇದ್ರು. ನೋಡ್ರಿ, ಇದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ದೇವ್ರ ಮಕ್ಕಳು ಒಬ್ರು ಕಷ್ಟದಲ್ಲಿ ಇರ್ಬೇಕಾದ್ರೆ ಆ ಕಷ್ಟದಲ್ಲಿ ನಾವು ಭಾಗಿ ಆಗೋದೇನಪ್ಪ ಅಂದ್ರೆ, ಒಂದ್ ರೀತಿಯಲ್ಲಿ ನಮ್ಮಿಂದ ಆದಷ್ಟು ಸಹಾಯ ಮಾಡ್ಬೋದು, ಇಲ್ಲಾಂದ್ರೆ ಆ ಕಷ್ಟನ ನಮ್ಮ ಕಷ್ಟ ಅಂತ ತಗೊಳ್ಳೋದು. ಅವ್ರ ಕಷ್ಟ ಬಂದಾಗ ಅವ್ರ ವಿಷಯ ತಿಳ್ಕೊಂಡಾಗ ನಮ್ಗೆ ಏನಾಗುತ್ತೆ, ಛೇ ನಮ್ಮ ಸಹೋದರ ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ, ನಮ್ಮ ಸಹೋದರರು ನೀವು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ರಲ್ಲ ತಂದೆ ದೇವರೇ, ಏನಾದ್ರೂ ಸಹಾಯ ಮಾಡಿ ದೇವರೇ, ನಮ್ಗೇನಾದ್ರು ಸಹಾಯ ಮಾಡಕ್ ಬಲ ಕೊಡಿ, ಇಷ್ಟೊಂದು ಕಷ್ಟವನ್ನು ಹೆಂಗ್ ಸಹಿಸ್ಕೊಳ್ತಾರೆ ಇನ್ನು ಅನ್ನುವಂತ ಹೃದಯದಿಂದ ಬರುವಂತ ಭಾವನೆ ಇರುತ್ತೆ ಕಷ್ಟವನ್ನ. ಅದರಲ್ಲಿ ನಾವು ಕೂಡ ಏನಾಗ್ತೀವಿ, ದುಃಖ ಪಟ್ಟು ಬಾಗಿಗಳಾಗಿತ್ತು ಅಲ್ವಾ? ಹಾಗಾಗಿ ಅದು ಮಾತ್ರವಲ್ಲ, ಏನ್ ಮಾಡ್ತಿದ್ರು, ಆಸ್ತಿಯನ್ನ ಸುಲುಕೊಳ್ಳುವವ್ರಿಗೆ ಏನ್ ಮಾಡಿದಾರೆ, ಸಂತೋಷದ ಬಿಟ್ಟಿರಿ ಅಂತ. ಆಸ್ತಿಯನ್ನ ಸುಲುಕೊಳ್ಳುವುದು ಅಂದ್ರೆ ಏನು? ಆ ಕೆಲವೊಂದ್ ಟೈಮಲ್ಲಿ ಈ ಸುಲುಕೊಳ್ಳೋದು ಅಂತ ಬಂದ್ರೆ ಏನ್ ಮಾಡ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಅಲ್ವಾ? ಆ ಬಲವಂತ ನಮ್ಮ ಕಡೆಯಿಂದ ತಗೊಳ್ಳೋದು ಅಂದ್ರೆ ಇಲ್ಲಿ ಏನಾಗಿತ್ತು ಅಂದ್ರೆ, ಸುಲುಕೊಳ್ಳೋದು ಅಂತ ಮುಖ್ಯವಾದ ಒಂದು ವಿಷಯ ಮಾತಾಡ್ತಾ ಇಲ್ಲ. ನನ್ನಲ್ಲಿ ಒಂದು 1,000 ರೂಪಾಯಿ ಇದೆ ಅಂದ್ರೆ ಅದ್ರಲ್ಲಿ 100 ರೂಪಾಯಿ ಕೊಡೋದು ದೊಡ್ಡ ವಿಷಯ ಅಲ್ಲ. ಆ ನನ್ನಲ್ಲಿ 1,000 ರೂಪಾಯಿ ಇದ್ರೆ 1,000 ರೂಪಾಯಿ ಕೊಟ್ಟರೆ ಏನಾಗುತ್ತೆ, ದೊಡ್ಡ ವಿಷಯ. ಜನ ಇವತ್ತು ಕ್ರಿಸ್ತನ ಒಂದು ರೀತಿಯಲ್ಲಿ ನೋಡಲ್ಲ ಕೆಲವೊಂದು ವಿಷಯ. ಕೆಲವ್ರ ಹತ್ರ ದುಡ್ಡು ಕಡಿಮೆ ಇರುತ್ತೆ ಅಲ್ವಾ, ಅವ್ರ ಹತ್ರ ಇರೋದೇ 1,000 ರೂಪಾಯಿ. ಆ ಕೆಲವ್ರ ಹತ್ರ 1,00,000 ರೂಪಾಯಿ ಇರುತ್ತೆ. ನೋಡಿ, ಈ ಒಂದು 1,000 ರೂಪಾಯಿ ಇರುವಂತ ವ್ಯಕ್ತಿ ಏನ್ ಮಾಡಿರ್ತಾನೆ, 1,000 ರೂಪಾಯಿ ಕೊಟ್ಟಿರ್ತಾರೆ. ಈ 1,00,000 ರೂಪಾಯಿ ಇರುವಂತ ವ್ಯಕ್ತಿ 2,000 ರೂಪಾಯಿ ಕೊಟ್ಟಿರ್ತಾರೆ. ಆದ್ರೆ ಜನರ ಕಣ್ಣಿಗೆ ಯಾವ್ದು ದೊಡ್ಡದ ಕಾಣಿಸುತ್ತೆ? 2,00,000 ಇರುವಂತ ವ್ಯಕ್ತಿ 2,000 ರೂಪಾಯಿ ಕೊಟ್ಬಿಟ್ಟ ನೋಡಿ, ನೋಡಿ ಆ ಬ್ರದರ್ 2,000 ರೂಪಾಯಿ ಕೊಟ್ಬಿಟ್ರು, ಈ ಬ್ರದರ್ ಬರೀ 1,000 ರೂಪಾಯಿನ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಎಷ್ಟ್ರಲ್ಲಿ ಕೊಟ್ರು ಅನ್ನೋದನ್ನ ಯಾರು ನೋಡ್ತಾರೆ, ದೇವ್ರು ನೋಡ್ತಾರೆ. ಇಲ್ಲಿ ಕೂಡ ಹಾಗೆ ದೇವ್ರ ಮಕ್ಳು ಹೇಗಿದ್ರು ಅಂದ್ರೆ, ಸುಲುಕೊಳ್ಳುವರು ಅಂದ್ರೆ ಏನರ್ಥ ಅಂದ್ರೆ, ಇದನ್ನೆಲ್ಲ ತಗೊಂಡೋಗೋದು, ಇದನ್ನೆಲ್ಲ ಕೊಟ್ಬಿಡೋದು ಅಲ್ವಾ? ಆ ರೀತಿಯಾಗಿ ಏನ್ ಮಾಡಿದ್ದಾರೆ, ಸಂತೋಷದಿಂದ ಬಿಟ್ಕೊಟ್ಟಿದ್ದಾರೆ. ಪರವಾಗಿಲ್ಲಪ್ಪ, ನಾವಾದ್ರೆ ಇವತ್ತು ಚೆನ್ನಾಗಿ ಬದುಕ್ತಾ ಇದ್ವಿ, ಆದ್ರೆ ಈ ಸುವಾರ್ತೆ ಅಲ್ಲೆಲ್ಲ ತಲುಪ್ಬೇಕು. ನಮ್ಮಲ್ಲಿರುವಂತ ಹಲವಾರು ದೇವ್ರ ಮಕ್ಕಳು ಸಹೋದರರು ಸೆರೆಮನೆಯಲ್ಲಿ ಇದ್ದಾರೆ. ನಮ್ಮ ಆಸ್ತಿನ ಬೇಕಾದ್ರೆ ಏನ್ ಮಾಡೋಣ, ಕೊಟ್ಬಿಟ್ಟು ಈ ಸುವಾರ್ತೆನ ತಲುಪಕ್ಕೆ ಅವ್ರಿಗೆ ಏನಾದ್ರೂ ಮಾಡೋಣ ಅಂತ ಏನ್ ಮಾಡ್ತಿದ್ರು, ಅವ್ರ ಅದನ್ನ ಕೊಟ್ಟಿರುವಂತ ವಿಷಯವನ್ನು ಕೂಡ ಏನ್ ಮಾಡ್ತೀವಿ, ನೋಡ್ತೀವಿ. ಅದೆಲ್ಲ ಯಾವಾಗಿತ್ತು ಅಂದ್ರೆ, ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇತ್ತು, ಆರಂಭದಲ್ಲಿ ಅಲ್ವಾ? ನೋಡ್ರಿ, ಆರಂಭದಲ್ಲಿ ಎಂತ ಒಂದು ಗುಣಗಳನ್ನ ತೋರಿಸ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಏನಾಯ್ತು, ಆ ಅವರ ಗುಣಗಳಲ್ಲಿ ಬದಲಾವಣೆ ಬಂತು. ಇಬ್ರಿಯದವರಿಗೆ 10:35 ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಹಾಗಾದ್ರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. ಸೌರ ಸೌರ ದೇವರ ಮಕ್ಕಳಾಗಿ ಕ್ರಿಸ್ತನ ಒಂದು ಹೆಜ್ಜೆ ಜಾಡನ್ನ ಇಕ್ಕಟ ದರಿಯಲ್ಲಿ ಹೋಗುವಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು ಧೈರ್ಯ ಇಲ್ವಾ? ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಅದನ್ನ ಕಾನ್ಫಿಡೆನ್ಸ್ ಅಂತ ಕರೀತಾರೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಅದನ್ನ ಏನನ್ನ ವಿವರ ಕೊಡ್ತಾ ಇದೆ ಅಂದ್ರೆ, ಯುವರ್ ಫೇತ್, ಯುವರ್ ಟ್ರಸ್ಟ್, ಕಾನ್ಫಿಡೆನ್ಸ್ ಇನ್ ಗಾಡ್ ಅಂತ ಹೇಳ್ತಾರೆ. ದೇವರ ಮೇಲೆ ಇರುವಂತ ನಂಬಿಕೆ ಬಗ್ಗೆ ಮಾತಾಡ್ತಾರೆ. ಆ ನಂಬಿಕೆನ ಬಿಡ್ಬೇಡ್ರಿ.
ದೇವ್ರ ಮಕ್ಕಳು, ಅದು ತುಂಬಾ ಮುಖ್ಯವಾದಂತ ಒಂದು ವಿಷಯ. ಯಾಕೆಪ್ಪ ಅಂದ್ರೆ ಈ ಒಂದು ಇಕ್ಕಟ್ಟಾದ ದರಿಯಲ್ಲಿ ಹೋಗುವಂತ ದೇವ್ರ ಮಕ್ಕಳು, ನಾವು ಏನನ್ನ ಯಾವಾಗ ಯಾವ ಸನ್ನಿವೇಶದಲ್ಲಿ ಕಳ್ಕೊಳ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಹಣವನ್ನ ಕಳ್ಕೊಬಹುದು, ನಮ್ಮ ಆರೋಗ್ಯವನ್ನ ಕಳ್ಕೊಬಹುದು, ನಮ್ಮ ಒಳ್ಳೆಯ ಹೆಸರನ್ನ ಕಳ್ಕೊಬಹುದು ಅಲ್ವಾ? ಇನ್ನು ನಾನಾ ವಿಷಯಗಳನ್ನ ನಾವು ಕಳ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಆ ಒಂದು ಸಿದ್ಧತೆ ಮನೋಭಾವನೆ ಯಾವಾಗ ಬರುತ್ತೆ ಅಂದ್ರೆ, ಯಾರೊಬ್ರು ದೇವ್ರ ಮೇಲೆ ಸಂಪೂರ್ಣ ನಂಬಿಕೆನ ಇಟ್ಟಿರ್ತಾರೆ ನೋಡ್ರಿ, ದೇವರೇ ದಿಕ್ಕು ದೇವರೇ ಗತಿ ಅಂತ ಇರ್ತಾರೆ ನೋಡ್ರಿ ಅವರು. ಆ ಒಂದು ಸನ್ನಿವೇಶ ಬಂದ್ರೆ ಆ ಧೈರ್ಯವನ್ನ ಆ ನಂಬಿಕೆನ ಕಳ್ಕೊಳ್ಳಲ್ಲ. ಇದು ಏನ್ನ ಸೂಚಿಸುತ್ತೆ ಅಂದ್ರೆ, ದೇವ್ರ ಮಕ್ಕಳು ನಮ್ಮ ಮನಸ್ಸಿನಲ್ಲಿ ಪೂರ್ವ ಸಿದ್ಧತೆ ಉಳ್ಳವರಾಗಿರ್ಬೇಕು. ಏನು ಪೂರ್ವ ಸಿದ್ಧತೆ? ಈ ಭೂಮಿಯಲ್ಲಿ ನಮಗೆ ಎರಡೆರಡು ವಿಷಯ ಮಾತ್ರ ದೇವರು ವಾಗ್ದಾನ ಮಾಡಿದ್ರೆ, ತಿನ್ನುವುದಕ್ಕೆ ಆಹಾರ, ಹಾಕುವುದಕ್ಕೆ ಬಟ್ಟೆ. ಇದು ಬಿಟ್ಟು ಏನ್ ಬೇಕ ನಮ್ಮನ್ನ ಬಿಟ್ಟು ಹೋಗ್ಬೋದು ಅಲ್ವಾ? ಕೆಲವೊಂದ್ ಟೈಮಲ್ಲಿ ಅಪೋಸ್ತಲ ಪೌಲ್ ಹೇಳ್ತಾರೆ, ಅನೇಕ ಸಮಯಗಳು ಉಪವಾಸದಲ್ಲಿ ಕಲ್ತಿದ್ದೇನೆ, ಬೆತ್ತಲೆ ಆಗಿದ್ದೇನೆ ಅಂತ ಕೂಡ ಮಾತಾಡ್ತಾರೆ. ಓದ್ತೀವಲ್ಲ ಕೊರಿಂಥದಲ್ಲಿ, ಓದಿದ್ದೀರಾ ಕೇಳಿದ್ದೀರಾ? ಎಲ್ಲಿ ಬರುತ್ತೆ ವಾಕ್ಯ ಹೇಳಿ ಮೇಡಮ್, ಎಲ್ಲಿ ಮಾತಾಡ್ತಾರೆ ವಿಷಯವನ್ನ? ಇನ್ನೊಂದ್ಸತಿ ಹೇಳಿ. ಅನೇಕ ಸಮಯದಲ್ಲಿ ಆಹಾರವಿಲ್ಲದನು ವಸ್ತ್ರವಿಲ್ಲದನು ಇದ್ದಿದ್ದೀನಿ ಅಂತ ಹೇಳ್ತಾರೆ ಅಪೋಸ್ತಲ ಪೌಲ್. ಎಲ್ಲಿ ಹೇಳ್ತಾರೆ ಹೇಳಿ ವಾಕ್ಯ, ಓದಿದ್ದೀರಾ? ಬ್ರದರ್ ಅದು ಕೊರಿಯಂತದಲ್ಲಿ ಓದಿದ್ದೀವಿ. ಓದಿ ಕೊರಿತ ಎಲ್ಲಿ ಬರುತ್ತೆ ತೆಗೆದು ಓದಿ. ಓದಿ 2 ಕೊರಿಂಥದವರಿಗೆ 11ನೇ ಅಧ್ಯಾಯ 21ರಿಂದ ಓದಿ. ಓದಿದ್ದೀನಿ 23ರಿಂದ ಓದ್ಕೊಂಡು. 23ರಿಂದ 2 ಕೊರಿಂಥ 12 11ನೇ ಅಧ್ಯಾಯ 23ರಿಂದ ಓದ್ಕೊಂಡ್ಬನ್ನಿ, 23ನೇ ವಾಕ್ಯದಿಂದ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಚೆನ್ನಾಗಿ ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದೇನೆ. ಬುದ್ಧಿ ಸ್ವಾಧೀನ ಇಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು, ಮಿತಿ ಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಚಡಿ ಇಟ್ಟು ಬಿದ್ದವು. 3 ಸಾರಿ ಸರಕಾರದವರು ಬೇಡಿಗಳಿಂದ ನನ್ನನ್ನು ಹೊಡೆಸಿದ್ದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ಸಾರಿ ಒಂದು ರಾತ್ರಿ ಒಂದು ಹಗಲು ಸಮುದ್ರದೊಳ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದ್ದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದ್ದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಸೇವೆಯ ಹಸಿವೆ ಬಾಯಾರಿಕೆಗಳನ್ನು ಪೆಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆ ಇದ್ದು ಆತನನ್ನು ಸೇವಿಸಿದ್ದೇನೆ. ಈಗ ಬೇರೆ ಸಮಸ್ಯೆಗಳಲ್ಲದೆ ಸಾಕ ಬ್ರದರ್? ಸಾಕು. ಎಷ್ಟೊಂದು ಕಷ್ಟವನ್ನು ಅನುಭವಿಸ್ತಾರೆ ಅಪೋಸ್ತಲ ಪೌಲ್ ಅಲ್ವಾ? ಯೋಚನೆ ಮಾಡ್ರಿ, ಇದರಲ್ಲಿ ಇವತ್ತು ನಾವು ಇದರಲ್ಲಿ ಇಷ್ಟಲ್ಲಿ ನಾವೇನ್ ಅನುಭವಿಸ್ತಾ ಇದೀವಿ? ಇಷ್ಟಿದೆಯಲ್ಲ, ಇಷ್ಟೊತ್ತು ಓದಿದ್ವಲ್ಲ, ಸತ್ಯಕ್ಕೋಸ್ಕರ ಎಷ್ಟು ಅನುಭವಿಸಿದಾರೆ. ಏನ್ ಅನುಭವಿಸಿದಪ್ಪ? ಒಂದ್ ದಿನ ಊಟ ಇಲ್ದೆ ಇದ್ರೆ ಹೇಳಿಕಿರುತ್ತೆ ನಂಗೆ? ಸತ್ಯಕ್ಕೋಸ್ಕರ ಊಟ ಇಲ್ದೆ ಇದ್ದೀವ ನಾವು, ಯಾವತ್ತಾದ್ರೂ ಬಟ್ಟೆ ಇಲ್ದೆ ಇದೀವ ನಾವು,
ಯೋಚನೆ ಮಾಡ್ರಿ, ದೇವ್ರು ನಮ್ಗೆ ಎಷ್ಟೆಲ್ಲ ಕೊಟ್ಟಿದ್ರೆ, ಆದ್ರೆ ನಾವು ಒಂದಂತೂ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ನಿಜವಾಗ್ಲೂ ದೇವ್ರಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡೋದಾದ್ರೆ ಹಲವಾರು ರೀತಿಯಲ್ಲಿ ಕಷ್ಟ ಅನುಭವಿಸ್ತಾ ಇರ್ತೀವಿ. ನಾವು ಕಷ್ಟಗಳೇ ಅನುಭವಿಸ್ತಾ ಇಲ್ಲ ಅಂದ್ರೆ ನಿಜವಾಗ್ಲೂ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ. ನಾವು ಸ್ಯಾಕ್ರಿಫೈಸ್ ನಿಜವಾಗ್ಲೂ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಕ್ರಿಸ್ತನ ಒಂದು ಸಾರಿ ಬೆಳೆಯೋದು ಸಾಧ್ಯವೂ ಇಲ್ಲ, ಕ್ರಿಸ್ತನ ಜೊತೆ ಆಳ್ವಿಕೆನು ಮಾಡಕ್ಕೆ ಅಲ್ವಾ. ಯಾಕಂದ್ರೆ ನಿಮ್ಮ ಧೈರ್ಯವನ್ನು ಬಿಡಬೇಡ್ರಿ, ಅದನ್ನೇ ಈ ಟ್ರಾನ್ಸ್ಲೇಷನ್ ಮಾಡ್ಬೇಕು. ನಿಮ್ಮ ದೇವರ ಮೇಲಿರುವಂತಹ ನಂಬಿಕೆಯನ್ನ ಕಲ್ಕೊಂಡ್ಬೇಡ್ರಿ, ಅದೊಂದು ದೊಡ್ಡ ಧೈರ್ಯ. ದೇವರ ಮೇಲಿರುವಂತಹ ನಂಬಿಕೆನ ನಮ್ಗೆ ಧೈರ್ಯ. ನಂದು ಒಂದು ಅಂದ್ರೆ ಒಂದು ಮಗು ಇರುತ್ತೆ ನೋಡಿ, ಚಿಕ್ಕ ಮಗು, ಆ ಮಗು ತನ್ನ ಮುಂದೆ ಎಷ್ಟೇ ಒಂದು ಶತ್ರುಗಳು ಬಂದ್ರು ಅಪ್ಪನ ಕೈ ಹಿಡ್ಕೊಂಡಿರುವಾಗ ಹೆಂಗಿರುತ್ತೆ, ಅದು ಧೈರ್ಯವಾಗಿರುತ್ತೆ. ಏನಪ್ಪ ಧೈರ್ಯ, ತಂದೆ ಮೇಲೆ ಇರುವಂತ ನಂಬಿಕೆ ಅಲ್ವಾ. ನಮ್ಮ ತಂದೆ ನನ್ನ ಜೊತೆ ಇದ್ದಾರೆ ಅನ್ಬೇಕು ಧೈರ್ಯ. ಅದೇ ನಮ್ಮ ಧೈರ್ಯ ಇರ್ಬೇಕು. ದೇವ್ರ ಮಕ್ಕಳು ಏನೇ ಸನ್ನಿವೇಶ ಬಂದ್ರು, ಏನೇ ಕಷ್ಟ ಬಂದ್ರು ದೇವ್ರು ನಡೆಸ್ತಾರೆ ಅನ್ನುವಂತ ಧೈರ್ಯ ಇದ್ದಾಗ ಯಾವುದೇ ವಿಷಯಗಳು ಬಂದ್ರೆ ಏನ್ ಮಾಡ್ಬೋದು, ನಾವು ಜಯಿಸ್ಬೋದು. ಅಪೊಸ್ತಲ ಪಾಲಿಗೆ ಈ ಒಂದು ವಿಷಯ ನನಗೆ ಗಮನದಲ್ಲಿ ಇಟ್ಟು ನೋಡಿದಾಗ ನೋಡ್ರಿ, ಏನ್ ಇವತ್ತು ನಮ್ಗೆ ಏನ್ ಫೆಸಿಲಿಟಿ ಇದೆ ಅಂದ್ರೆ ದೇವ್ರ ಕೃಪೆ ಅಂತ ಒಂದು ಸನ್ನಿವೇಶ ಕೂಡ ನಾವು ನೋಡಿಲ್ಲಪ್ಪ. ತುಂಬಾ ಕಡಿಮೆ ಸತ್ಯಕ್ಕೋಸ್ಕರ ನಾವು ಉಪವಾಸ ಇವಾಗ ಯಾವ್ದಾದ್ರು ಸೇವೆ ಮಾಡಕ್ ಹೋಗಿ ಊಟ ಇಲ್ದೆ ಇದ್ದಿದೀವ ಅಂತ ನೋಡಿದ್ರೆ ಯೋಚನೆ ಮಾಡಿದ್ರೆ ತುಂಬಾನೇ ಕಡಿಮೆ. ನಿಜವಾಗ್ಲೂ ನಾನು ಕೂಡ ಗಮನಿಸಿದ ಬಟ್ಟೆಯಿಂದ ಒಂದು ಪರಿಸ್ಥಿತಿ ಬಂತ ನಮ್ಗೆ, ಇಲ್ಲ ಯಾವ್ದಾದ್ರು ಏಟಿರ್ತಿದ್ದೀವ ನೋಡ್ರಿ, ಎಷ್ಟೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ. ಆದ್ರೆ ಇವಾಗ ಏನು ಅಪೋಸ್ತಲ್ ಪಾಲ್ಗೆ ದೇವರು ಒಂದು ಮಹಾಪದವಿನ ಕೊಡ್ತಾರೆ, ನಾವು ಅಲ್ವಾ ನಾವು ಅವರಂತೆ ಅಲ್ಲ. ನಾವೇನು ತುಂಬಾ ಅಲ್ಪರಾಗಿದ್ದೀವಿ, ನಾವೇ ಆತರ ಗುಣಗಳನ್ನ ನಾವು ಬೆಳೆಸ್ತಾ ಇಲ್ಲ, ಆದ್ರೆ ನಮ್ಗೇನು ಕಡಿಮೆ ಸಿಗುತ್ತೆ ಅನ್ನೊಂತ ರೀತಿಲಿ ಇದೆ ಅಂದ್ರೆ ಹಂಗಲ್ಲ. ಯಾರೊಬ್ರು ಕ್ರಿಸ್ತನ ಸುವಾರ್ತೆಗೋಸ್ಕರ ಒಂದು ಹೆಜ್ಜೆ ಮುಂದೆ ಬರ್ತಾರೋ ಇಲ್ಲಿ ಕಷ್ಟಗಳಿರುತ್ತೆ, ಇನ್ನೊಂದು ಹೆಜ್ಜೆ ಇಕ್ತಾರೋ ಅಲ್ಲೂ ಕಷ್ಟ ಇರುತ್ತೆ. ಯಾರು ಹೆಜ್ಜೆ ಹೆಜ್ಜೆಗೆ ಮುಂದೆ ಹೋಗ್ತಾ ಇರ್ತಾರೋ ಕಷ್ಟಗಳನ್ನ ಸಗಸುವರಾಗಿರ್ತಾರೆ ನೋಡ್ರಿ. ಆದ್ರೆ ಅಪೊಸ್ತಲ ಪಾಲ್ ಏನ್ ಹೇಳ್ತಾರೆ ಅಂದ್ರೆ, ಇದನ್ನೆಲ್ಲ ನಾನು ಕೇರೆ ಮಾಡಿಲ್ಲ, ಈಗೆಲ್ಲ ಎಲ್ಲಗಳಿಗಿಂತ ಕೊನೆಯದಾಗಿ ಏನ್ ಮಾತಾಡ್ತಾರೆ ಅಂದ್ರೆ, ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸ್ತಾ ಇತ್ತು. ಅಂದ್ರೆ ಏನರ್ಥ, ತನಗೇನ್ ಕಷ್ಟ ಬರುತ್ತೆ ಅದನ್ನ ಅವ್ರು ಕೇರ್ ಮಾಡ್ತಾ ಇರ್ಲಿಲ್ಲ. ಯೋಚನೆ ಮಾಡಿ ನೋಡಿ, ಒಂದ್ ವ್ಯಕ್ತಿ ಇವತ್ತು ಯಾವುದೇ ಅಪಾಯಕ್ಕೆ ಸಿಗ್ಲಾಕೊಳ್ದ ಬಂದ್ರೆ ಅವನೇನೆ ಅಂತ ಕರೀತಾರೆ, ಗ್ರೇಟ್ ಅಂತ ಕರೀತಾರೆ. ಆದ್ರೆ ಎಲ್ಲಾ ಅಪಾಯದಲ್ಲೂ ಸಿಗ್ಲಾಕೊಂಡು ಎಲ್ಲಾ ರೀತಿ ಕಷ್ಟವನ್ನು ಅನುಭವಿಸಿ ಬಂದ್ರೆ ಏನಂತ ಕರೀತಾರೆ ಲೋಕ ನೋಡ್ರಿ. ಆ ವ್ಯಕ್ತಿ ಅಪೋಸ್ತಲ ಪಾಯನ್ ಮಾಡಿದರೆ ಎಲ್ಲಾ ರೀತಿಯ ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿದ್ದಾರೆ ಸಭೆಗೋಸ್ಕರ. ಆದ್ರಿಂದ ದೇವ್ರ ಮಕ್ಳು ಇದೆಲ್ಲ ನಮ್ಗೊಂದು ಮಾದರಿ, ನಮ್ಗೊಂದು ಲೆಸನ್. ಏನ್ ಸಿಗ್ತಾನ ನಾವು ಮಾದರಿಯಾಗಿ ಇಟ್ಕೊಂತೀವಿ, ಏನ್ ಮಾದರಿ ಇಟ್ಕೊಂತೀವಿ, ಕಷ್ಟವನ್ನು ಅನುಭವಿಸಿದ್ರು ಸಂಕಟನ ಅನುಭವಿಸಿದ್ರು. ನಿಜವಾಗ್ಲೂ ದೇವ್ರಿಗೋಸ್ಕರ ಜೀವನ ಮಾಡ್ಬೇಕಾದ್ರೆ ಸಂಕಟ ಇತ್ತು, ಕಷ್ಟ ಇತ್ತು, ಬಾಧೆಗಳಿತ್ತು, ಅದನ್ನ ಧೈರ್ಯವಾಗಿ ಅನುಭವಿಸಿದ್ದಾರೆ. ಹಾಗೆ ಅಪೋಸ್ತಲರು ಕೂಡ ನಮ್ಗೊಂದು ಮಾದರಿಯಾಗಿದ್ದಾರೆ. ಕಷ್ಟಗಳು ಅವ್ರಿಗೂ ಬಂತು, ಸಂಕಟಗಳು ಬಂತು, ಆದ್ರೆ ಏನ್ ಮಾಡಿದ್ರೆ ಧೈರ್ಯವಾಗಿ ನಿಂತ್ಕೊಂಡಿದ್ರೆ. ಅದಕ್ಕೆ ದೇವ್ರಿಗೆ ಅಷ್ಟೊಂದು ದೊಡ್ಡ ಒಂದು ಪ್ರತಿಫಲ ಕೊಡ್ತಾ ಇದ್ರೆ, ನಾವು ಕೂಡ ಅದೇ ಧೈರ್ಯವನ್ನ ಬೆಳೆಸ್ಕೊಳ್ಳೋದೇ ಆದ್ರೆ ನಮ್ಗೆ ಬರುವಂತ ಕಷ್ಟಗಳಲ್ಲಿ, ನಮ್ಗೆ ಬರುವಂತ ಸಂಕಟಗಳಲ್ಲಿ ಏನ್ ಬೇಕಾದ್ರೆ ಬರ್ಬೋದು. ಇವತ್ತು ನಿಮ್ಗೆ ಒಂದ್ ರೋಗ ಬರ್ಬೋದು, ಆ ರೋಗದ ಕಷ್ಟ ನಿಮ್ಮೊಬ್ಬರಿಗೆ ಗೊತ್ತಿರ್ಬೋದು, ಆ ರೋಗವನ್ನ ಯಾರು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ಬೋದು, ಆ ರೋಗಕ್ಕೋಸ್ಕರ ನಿಮ್ಗೋಸ್ಕರ ನೀವು ಭಯಂಕರ ಕಷ್ಟವನ್ನು ಅನುಭವಿಸ್ಬೋದು, ಜೊತೆಗೆ ಸತ್ಯಕ್ಕೋಸ್ಕರನು ಓಡಾಡ್ತಾ ಇರ್ಬೋದು. ನೀವು ಈ ಕಡೆ ದೇಹದಲ್ಲಿ ಇರುವಂತಹ ಬಲಹೀನತೆ ಇರ್ಬೋದು, ಇನ್ನೊಂದ್ ಕಡೆ ಬಲಹೀನತೆ ಇದ್ರೂ ಪರವಾಗಿಲ್ಲ, ದೇವ್ರಿಗೋಸ್ಕರ ಬದುಕ್ತೀರಿ, ಸತ್ಯಕ್ಕೋಸ್ಕರ ಹೋಗ್ತೀರಿ ಅಂತ ಹೋಗ್ತಾ ಇರ್ಬೋದು. ಧೈರ್ಯ ಮಾತ್ರ ಬಿಡ್ಬೇಡ್ರಿ, ದೇವ್ರ ಮೇಲೆ ಇಟ್ಟಿರುವಂತ ನಂಬಿಕೆ ಮಾತ್ರ ಕಳ್ಕೊಂಬೇಡ್ರಿ. ಏನೇ ಆಗ್ಲಿ ದೇವ್ರೆ ನಿಮ್ಗೋಸ್ಕರ ಬದುಕ್ತೀನಿ, ನಿಮ್ಗೋಸ್ಕರನೇ ಸಾಯ್ತೀನಿ ಅಂತಿದ್ರೆ ಅದಕ್ಕೆ ಮಹಾ ಪ್ರತಿಫಲ ಉಂಟು ಅಲ್ವಾ. ಇನ್ನು ಕೂಡ ನಿಂದನೆಗಳಿರ್ಬೋದು, ಸಹೋದರ ನಮ್ಮನ್ನ ಹೀಯಾಳಿಸ್ಬೋದು, ನಮ್ಮ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ಬೋದು, ಆದ್ರೂ ಕೂಡ ನೋವು ಮನಸ್ಸಿಗೆ ಇದ್ರು ಕೂಡ ಸಗಸ್ಕೊಳ್ಳೋಣ ಬನ್ನಿ ದೇವ್ರಿಗೋಸ್ಕರ ಕ್ರಿಸ್ತನಿಗೋಸ್ಕರ. ಆಗ್ಲಿ ತಂದೆ ಏನೇ ಆಗ್ಲಿ, ಯಾರು ಏನೇ ಇರ್ಲಿ, ಪರವಾಗಿಲ್ಲ ನಾನು ಸಗಸ್ಕೊಳ್ತೀನಿ, ಆ ನೋವನ್ನು ಕೂಡ ತಗೊಳ್ತೀನಿ ಕ್ರಿಸ್ತನಿಗೋಸ್ಕರ ನಾನು ಸಗಸ್ಕೊಳ್ತೀನಿ ಅಂದ್ಬಿಟ್ಟು ಮುಂದೆ ಬರ್ತೀರಾ, ದೇವ್ರ ಮೇಲೆ ನಂಬಿಕೆ ಇಡ್ತಿರ್ತೀರಾ, ನೀವು ನನ್ನ ಜೊತೆ ಇದ್ರೆ ಸಾಕು ತಂದೆ ಅಂತ ಮುಂದೆ ಹೋಗ್ತಾ ಇರ್ತೀರಾ, ನಿಮ್ಗೆ ಮಹಾ ಪ್ರತಿಫಲ ಉಂಟು. ಇದೆಲ್ಲ ದೇವರ ಮಕ್ಕಳು ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಬೇಕು ಅಲ್ವಾ. ಹಾಗೆ ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ ನೀವು ಕೆಲವೊಂದ್ ಟೈಮಲ್ಲಿ ಒಳ್ಳೆ ವಾಕ್ಯ ಅಂತ ಮೆಮೊರಿ ಮಾಡ್ತ. ಮೆಮೊರಿ ಅಂದ್ರೆ ಏನು, ವಾಕ್ಯವನ್ನ ಮನದಟ್ಟು ಮಾಡ್ಕೊಬೇಕು ಅಲ್ವಾ. ಒಳ್ಳೆ ಒಳ್ಳೆ ವಾಕ್ಯನ ಮಾರ್ಕ್ ಮಾಡಿ ಮನದಟ್ಟು ಮಾಡ್ಕೊ. ಇಬ್ರಿ ಎದುರಿಗೆ 10ನೇ ಅಧ್ಯಾಯ 35ನೇ ವಾಕ್ಯ ಅಂತ ಹೇಳಿದಾಗ ಹೌದು, ಹಾಗಾದ್ರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಇಂತಹ ವಾಕ್ಯ ನಮ್ಮ ಮನಸ್ಸಲ್ಲಿ ಇದ್ಬೇಕಾದ್ರೆ ಕಷ್ಟಾನುಭವಗಳಲ್ಲಿ ಬಂದಾಗ ಆ ಸನ್ನಿವೇಶಗಳು ಈ ವಾಕ್ಯ ನೆನಪು ಬರುತ್ತೆ. ಹೌದು, ದೇವ್ರ ವಾಕ್ಯ ಈ ರೀತಿಯಲ್ಲಿದೆ,
ನನ್ನ ಧೈರ್ಯನ ಬಿಟ್ಬಿಡ್ಬಾರ್ದು. ಅದಕ್ಕೇನಿದೆ, ತುಂಬ ಪ್ರತಿಫಲ ಇದೆ ಅಂತ ಹೇಳಿದೆ, ನಾನು ಬಿಡಲ್ಲ, ಕ್ರಿಸ್ತನಿಗೋಸ್ಕರ ಜೀವನ ಮಾಡ್ತೀನಿ, ಧೈರ್ಯವಾಗಿ ನಿಂತ್ಕೊಳ್ತೀನಿ ಅಂತ ಆ ವಾಕ್ಯ ನಮ್ಮ ಹತ್ರ ಮಾತಾಡುತ್ತೆ. ಆ ವಾಕ್ಯದ ಬಲದಿಂದ ನಾವೇನ್ ಏನಾಗ್ತೀವಿ, ನಾವು ಧೈರ್ಯವನ್ನು ಹೊಂದ್ಕೊಳ್ತೀವಿ. ಹಾಗಾಗಿ ಆ ವಾಕ್ಯ ಬಂದಾಗ ಇದೆಲ್ಲ ವಿಷಯಗಳು ನಮಗೆ ನೆನಪು ಬಂದ್ಬಿಡುತ್ತೆ. ಕ್ರಿಸ್ತನ ಬಾಧೆಗಳು, ಅಪೋಸ್ತಲ ಕಷ್ಟಗಳು, ಎಷ್ಟೆಲ್ಲ ಕಷ್ಟಪಟ್ಟರು ನೋಡಿ. ಈಗ ಅಪೋಸ್ತಲ ಪೌಲ್ ಸುಮ್ಮನೆ ಮಾತಾಡ್ತಾ ಇದ್ದಾರಾ? ಖಂಡಿತ ಅವ್ರಿಗೆ ಆ ಧೈರ್ಯವನ್ನು ಅವ್ರ ಜೀವನದಲ್ಲಿ ತೋರಿಸಿದ್ರಲ್ವಾ? ಮಾತ್ರ ಒಳ್ಳೇದು, ಅವ್ರಿಗೆ ಆ ಪ್ರತಿಫಲ ಇದೆ ಅಂತ ಕೂಡ ಏನ್ ಮಾಡಿದಾರೆ, ಅವರು ನಂಬಿದ್ದಾರೆ. ಹಾಗಾಗಿ ದೇವ್ರ ಮಕ್ಳು ಇದನ್ನ ಮನ್ಸಲ್ಲಿ ಇಟ್ಕೊಳ್ಳೋಣ. ಸರ್, ನೆಕ್ಸ್ಟ್ ವಾಕ್ಯ ಓದೋಣ. ಇಬ್ರಿಯದವ್ರಿಗೆ 10ನೇ ಅಧ್ಯಾಯ 36ನೇ ವಾಕ್ಯ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನ ಫಲವನ್ನು ಹೊಂದಬೇಕಾದ್ರೆ ನಿಮಗೆ ತಾಳ್ಮೆ ಬೇಕು ಅಲ್ವಾ? ಕ್ರಿಸ್ತನ ಪ್ರೀತಿಯ ಸೌರ ಸೌರಿದೆ. ದೇವರು ನಮ್ಮ ಹತ್ರ ಇವತ್ತು ಮಾತಾಡೋಂತ ಮಾತಿದೆಯಲ್ಲ, ಆ ವಾಕ್ಯ ಇದೆಯಲ್ಲ, ಆ ವಾಕ್ಯವನ್ನ ಕೇಳೋದಕ್ಕಿಂತ ಮುಖ್ಯವಾಗಿ ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ಯಾವಾಗ ಅದನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿರ್ತೀವೋ ಅದು ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ. ಯಾವಾಗ ವಾಕ್ಯ ನಮ್ಗೆ ಸರಿಯಾಗಿ ಅರ್ಥವಾಗಿರಲ್ವೋ ಅದರಿಂದ ಯಾವುದೇ ಪ್ರಯೋಜನಗಳಿರಲ್ಲ. ಇಲ್ಲಿ ಕೇಳುವಂತ ಪ್ರತಿಯೊಂದು ವಿಷಯವನ್ನ ನಮ್ಮ ಜೀವನದಲ್ಲಿ ಎಲ್ಲಿ ಅಳವಡನೆ ಮಾಡ್ಬೇಕನ್ನೋ ವಿಷಯನ ತಿಳ್ಕೊಳ್ಳಿ. ಯಾಕಂದ್ರೆ ದೇವರ ಚಿತ್ತ ನಮ್ಗೆ ದೇವ್ರು ಕೊಟ್ಬಿಟ್ಟಿದ್ದಾರೆ, ವಾಗ್ದಾನದ ಫಲ ಏನಂತ ನಮ್ಗೆ ಗೊತ್ತು. ಇವತ್ತು ಒಂದು ವಿಷಯ ಯೋಚನೆ ಮಾಡಿ, ನಮಗೆ ಸಿಕ್ಕಿರುವಂತ ಈ ಒಂದು ದೊಡ್ಡ ಅವಕಾಶ ಇದೆಯಲ್ಲ, ಈ ಅವಕಾಶಕ್ಕೆ ಸರಿಸಾಟಿಯಾದಂತ ಅವಕಾಶ ಭೂಮಿಯಲ್ಲಿ ಯಾವುದಿದೆ? ಯಾವ್ದಾದ್ರೂ ಕಂಪೇರ್ ಮಾಡಕ್ಕಾಗುತ್ತಾ? ತಗೊಳ್ಳಿ, ನಿಮ್ಗೆ ದೇವರು ವಾಗ್ದಾನ ಮಾಡಿದ್ರಲ್ವಾ, ನಿಮ್ಗೆ ಇದನ್ನ ಕೊಡ್ತೀನಿ, ಇದನ್ನ ಮಾಡ್ತೀನಿ ಅಂತ, ಆ ವಾಗ್ದಾನದ ಫಲ ಇದೆಯಲ್ಲ. ಒಂದ್ ವೇಳೆ ಅದು ಕ್ರಿಸ್ತನ ಸಾರೂಪ್ಯದಲ್ಲಿ ನೀವು ಬೆಳೆಯೋದಾಗಿರ್ಬೋದು, ದೇವರ ಮಕ್ಕಳು ಅಂತ ಸ್ಥಾನವನ್ನು ಹೊಂದೋದಾಗಿರ್ಬೋದು, ಕ್ರಿಸ್ತನ ಜೊತೆಗೆ ರಾಜನಾಗಿ ರಾಜರಾಗಿ ಆಳ್ವಿಕೆ ಮಾಡುವಂತ ಒಂದು ವಿಷಯ ಆಗಿರ್ಬೋದು, ಕ್ರಿಸ್ತನ ಮದರಿಗೀತಿ ಆಗಿರ್ಬೋದು, ಇದೆಲ್ಲ ವಿಷಯ ಇದೆಯಲ್ಲ, ಈ ವಿಷಯಕ್ಕೆ ಸರಿಸಾಟಿಯಾದಂತ ಒಂದು ಸ್ಥಾನ ಭೂಮಿಯಲ್ಲಿ ಯಾವುದಿದೆ ಅಂತ ಸ್ವಲ್ಪ ಗಣನೆಗೆ ತಗೊಳ್ಳಿ, ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ಅಮೆರಿಕನ್ ಪ್ರೆಸಿಡೆಂಟ್ ಇದಾರಲ್ವ, ಅವ್ರನ್ನ ಈ ಒಂದು ಸ್ಥಾನಕ್ಕೆ ಈಕ್ವಲ್ ಆಗಿ ಕನೆಕ್ಟ್ ಮಾಡ್ಬೋದಾ? ಕ್ರಿಸ್ತನ ಮೊದಲಿಗಿತ್ತಿ ಇಲ್ಲ ಅಂದ್ರೆ ಕ್ರಿಸ್ತನ ತಂದೆ ದೇವರ ಮಗ ಮಕ್ಕಳು ಅನ್ನೋಂತ ಸ್ಥಾನಕ್ಕೆ ಎತ್ತ ತರ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲದಿದ್ರೆ ಈ ಭೂಮಿಯಲ್ಲಿ ಇರುವಂತ ಪ್ರಸಿದ್ಧ ವ್ಯಕ್ತಿಗಳನ್ನ ಯಾರಾದ್ರೂ ತರೋಕಾಗುತ್ತಾ ಅವ್ರ ಹತ್ರ? ನೋಡ್ರಿ, ಇವ್ರಿಗೆ ಏನ್ ಸ್ಥಾನ ಇದೆ ಆ ತರ ಸ್ಥಾನ ಇದೆ ಏನ ಕಂಪೇರ್ ಮಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಭೂಮಿಯಲ್ಲಿ ಯಾವುದೇ ಸ್ಥಾನ ಮಾನ ಗೌರವ ಕೂಡ ದೇವರು ನಮಗೆ ವಾಗ್ದಾನ ಮಾಡಿದಂತ ವಿಷಯಕ್ಕೆ ಸರಿಸಾಟಿಯಾಗಿರಲ್ಲ. ಯೋಚನೆ ಮಾಡ್ರಿ, ಆಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಆ ಒಂದು ವಾಗ್ದಾನವನ್ನ ಹೊಂದ್ಬೇಕು ಅಂದ್ರೆ ಎಷ್ಟು ಪ್ರಯಾಸ ಪಡ್ಬೇಕು, ಎಷ್ಟು ಎಫರ್ಟ್ ಇರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ಮಾತಾಡ್ಬೇಕ್ರೆ ಏನಂತ ಮಾತಾಡ್ತಾ ಇದ್ರೆ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದ್ರೆ ನಿಮಗೇನ್ ಬೇಕು? ತಾಳ್ಮೆ ಬೇಕು. ಸೊ ತಾಳ್ಮೆ ಅನ್ನುವಂತ ಒಂದು ವಿಶ್ವದ ಅರ್ಥವೇನು? ತಾಳ್ಮೆ ಅಂದ್ರೆ ತುಂಬಾ ಕೇಳಿರ್ತೀರಿ, ಈಗ ನಾನು ತಾಳ್ಮೆ ಅಂತ ನಿಮ್ಗೇನ್ ಮಾಡಕ್ ಆಗಲ್ಲ ಅಂದ್ರೆ ತಾಳ್ಮೆ ಬಗ್ಗೆ ಇಲ್ಲಿ ಸಬ್ಜೆಕ್ಟ್ ಮಾತಾಡಕ್ ಆಗಲ್ಲ. ಓಕೆ, ಸಮಯ ಕೂಡ ತುಂಬಾ ಕಡಿಮೆ, ನೀವು ಸ್ವಲ್ಪ ಅದನ್ನೆಲ್ಲ ಸ್ಟಡಿ ಮಾಡಿ, ಥಾಟ್ಸ್. ಈ ತಾಳ್ಮೆ ಅಂದ್ರೆ ಏನಪ್ಪ, ತಾಳ್ಮೆ ಹೆಂಗ್ ಬರುತ್ತೆ, ನನ್ನಲ್ಲಿ ತಾಳ್ಮೆ ಇದೆಯಾ, ಯಾಕೆ ನಾನು ತಾಳ್ಮೆ ಬೆಳೆಸ್ಕೊಬೇಕು? ತಾಳ್ಮೆ ಬೆಳೆಸ್ಕೊಂಡಿರೋದು ಬೈಬಲಲ್ಲಿ ಯಾರ ಇದ್ದಾರೆ, ಅವ್ರ ಮೂಲಕ ನಾನು ತಾಳ್ಮೆ ಬಗ್ಗೆ ಏನ್ ಪಾಠ ಕಲಿಬಹುದು? ನಮ್ ಕರ್ತನದ ಯೇಸುವಿನ ತಾಳ್ಮೆ ಬಗ್ಗೆ ಏನಂತ ಹೇಳ್ತಾ ಇದ್ರೆ, ಅವ್ರು ಯಾವ ರೀತಿ ತಾಳ್ಮೆನ ತೋರಿಸಿದ್ರು, ಇದೆಲ್ಲ ತಿಳ್ಕೊಬೇಕಾ ತಿಳ್ಕೊಬಾರ್ದ? ಸ್ಟಡಿ, ಪರ್ಸನಲ್ ಸ್ಟಡಿ, ಸ್ಟಡಿ ಮಾಡ್ಬೇಕು. ದೇವ್ರ ಮಕ್ಳು ಇದೆಲ್ಲ ಗೊತ್ತಿಲ್ವ, ಅರ್ಥ ಮಾಡ್ಕೊಬೇಕು ಅಲ್ವಾ? ಒಂದು ಆಲೋಚನೆ ನಿಮ್ಮ 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 ಮನಸ್ಸಿನಲ್ಲಿ ಬಿತ್ತಿ, ಆ ಬಿತ್ತಿದಂತ ಆಲೋಚನೆ ಇದೆಯಲ್ಲ, ಬೀಜ ರೀತಿ ಇದೆಯಲ್ಲ, ಆ ಆಲೋಚನೆಗೆ ದಿನ ನೀರ್ ಹಾಕ್ಬೇಕು, ದಿನ ಗೊಬ್ಬರ ಹಾಕ್ಬೇಕು, ಆ ಆಲೋಚನೆ ಬೆಳೆಯೋದಕ್ಕೆ ಅವಕಾಶ ಕೊಡ್ಬೇಕು. ಯಾವ ಆಲೋಚನೆ? ಹಾಗಾದ್ರೆ ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಂಡು ವಾಗ್ದಾನ ಫಲ ಹೊಂದ್ಬೇಕಾದ್ರೆ ನಂಗೆ ತಾಳ್ಮೆ ಬೇಕು ಅಂತೀರಾ? ತಾಳ್ಮೆ ಅಂದ್ರೆ ಏನು ನನಗೆ ಫಸ್ಟ್ ಆಫ್ ಆಲ್? ತುಂಬಾ ಜನ ಏನ್ ಮಾಡ್ತಾರೆ, ತಾಳ್ಮೆ ಅಂದ ತಕ್ಷಣ ಸೈಲೆಂಟ್ ಆಗಿ ಹಂಗೆ ಹಂಗೆ ಇದ್ಬಿಡೋದು. ತಾಳ್ಮೆ ಅಂದ್ರೇನು?
ಏನ್ ತಾಳ್ಮೆ ಅಂದ್ರೆ ಹೇಳಿ. ಅಲ್ವಾ ಸ್ಟಡಿ ಮಾಡ್ಬೇಕು ಸರ್ ಮುಂದಿನ ವಾರ ಇದ್ರ ಬಗ್ಗೆ ಏನ್ ಮಾಡೋಣ ನಾವು ಸ್ಟಡಿ ಮಾಡೋಣ ನೋಡೋಣ ತಾಳ್ಮೆ ಬಗ್ಗೆ ಇರುವಂತ ವಿಷಯಗಳ ಬಗ್ಗೆ ಏನ್ ಮಾಡೋಣ ಸ್ಟಡಿ ಮಾಡೋಣ. ನೀವು ಕೂಡ ಪಾಠವನ್ನ ತುಂಬಾ ಕೇಳಿರ್ತೀರಾ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಟಾಪಿಕಲ್ ಸ್ಟಡಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಟಾಪಿಕಲ್ ಸ್ಟಡಿ ಅಂದ್ರೆ ಏನು ಕನ್ನಡದಲ್ಲಿ ಒಂದು ವಿಷಯದ ಕುರಿತಾಗ ನಾವು ಸ್ಟಡಿ ಮಾಡೋಣ. ದೇವ್ರ ಮಕ್ಳು ಇವತ್ತು ನಮ್ಗೆ ಹತ್ರ ಡಿಕ್ಷನರಿ ಇದೆ ಬೈಬಲ್ ಇದೆ ಕುತ್ಕೊಂಡ್ ನೋಟ್ಸ್ ತಗೊಂಡ್ ಇದ್ರ ಬಗ್ಗೆ ಹುಡುಕ್ಬೇಕು. ತಾಳ್ಮೆ ಅನ್ನೋಂತ ವಾಕ್ಯ ಬೈಬಲ್ ಎಲ್ಲೆಲ್ಲ ಬರ್ತಾ ಇದೆ ಏನ್ ಅರ್ಥವನ್ನ ಕೊಡ್ತಾ ಇದೆ ಏನ್ ಇದ್ರ ಅರ್ಥ ಅಂತ ನೀವು ಓದಿದ್ರೆ ಹುಡುಕಿದ್ರೆ ಯಾಕೆ ದೇವ್ರು ನಿಮ್ ಕೊಡಲ್ಲ ಜ್ಞಾನವನ್ನ? ದೇವರು ಹುಡುಕೋರಿಗೆ ಜ್ಞಾನ ಕೊಡ್ತಾರೆ ಹೊರತು ಬುದ್ಧಿವಂತರಿಗೆ ಜ್ಞಾನಿಗಳಿಗೆಲ್ಲ ಜ್ಞಾನ ಕೊಡಲ್ಲ. ನಾನು ತುಂಬಾ ಜ್ಞಾನಿಯಾಗಿದ್ದೀನಿ, ನಾನು ತುಂಬಾ ಸರಿ ಬೈಬಲ್ ಓದಿದ್ದೀನಿ, ನಾನು ತುಂಬಾ ಸಬ್ಜೆಕ್ಟ್ ಮಾತಾಡಿದ್ದೀನಿ, ನನ್ ತುಂಬಾ ಜ್ಞಾನ ಇದೆ, ನಾನು ಓದ್ ತಕ್ಷಣ ಅರ್ಥ ಆಗುತ್ತೆ ಅನ್ನೋಂಥವ್ರಲ್ಲ ಜ್ಞಾನ ಕೊಡಲ್ಲ. ಯಾರು ನಿಜವಾಗ್ಲೂ ಆಸಕ್ತಿಯಿಂದ ಹುಡುಕ್ತಾರೋ ಅವ್ರಿಗೆ ಕೊಡ್ತೀನಿ. ಮತ್ತೆ ಇನ್ನೊಂದು ವಿಷಯ ನೀವು ಮನಸ್ಸಿಂದ ತೆಗೆದಾಕ್ರಿ, ಇಲ್ಲಿ ಸಬ್ಜೆಕ್ಟ್ ಮಾತಾಡೋಂತ ನಾವೇ ತುಂಬಾ ಬುದ್ಧಿವಂತರು ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಅಂತ ಭಾವನೆ ಇಟ್ಕೊಂಡ್ಬರ್ರಿ. ನಮಗಿಂತ ನೀವು ತುಂಬಾ ಕಲಿತೀರ ಅಲ್ವಾ? ಯಾವಾಗಂದ್ರೆ ಆಸಕ್ತಿ ಇದ್ದು ದೇವರ ಸನ್ನಿಧಿಯಲ್ಲಿ ಹೋಗಿ ಆ ವಿಷಯಗಳನ್ನ ಸ್ಟಡಿ ಮಾಡಿದಾಗ, ಆಸಕ್ತಿ ಕೊಟ್ಟು ಓದ್ದಾಗ. ನೋಡಿ ಇಲ್ಲೇ ನಾನು ಪ್ರಶ್ನೆ ಕೇಳ್ತೇನೆ, ಎಷ್ಟು ವಿಷಯಗಳು ನಮ್ಗೆ ಗೊತ್ತಿದೆ ಅಂತ ನೀವು ಮನಸ್ಸಲ್ಲೇ ಕೇಳ್ಕೊಳ್ಳಿ. ಈ ಪ್ರಶ್ನೆಗೆ ಕರೆಕ್ಟ್ ಆಗೋ ಆನ್ಸರ್ ನಮ್ಗೆ ಏನ್ ಗೊತ್ತಿದೆ? ತಾಳ್ಮೆ ಅಂದ್ರೇನು? ತಾಳ್ಮೆ ಯಾಕೆ ನೆನಪಬೇಕು? ಯಾವ ರೀತಿಯಲ್ಲಿ ತಾಳ್ಮೆ ನನ್ನ ಡೆವಲಪ್ ಆಗುತ್ತೆ? ಸತ್ಯದಲ್ಲಿ ತಾಳ್ಮೆ ಗುಣಗಳನ್ನ ಯಾರೆಲ್ಲ ತೋರಿಸ್ತಾರೆ? ಯೇಸು ಕ್ರಿಸ್ತನ ತಾಳ್ಮೆಗಳನ್ನ ಯಾವ ರೀತಿ ತೋರಿಸ್ತಾರೆ ಅಲ್ವಾ? ಇದೆಲ್ಲ ನೋಡಿ ಇಂಥ ಪ್ರಶ್ನೆಗಳನ್ನ ಮೈಂಡ್ ಅಲ್ಲಿ ಹಾಕಿ ಇದನ್ನ ಸ್ಟಡಿ ಮಾಡ್ಬೇಕು. ನಿಮ್ಗೆ ಏನ್ ಸಿಗುತ್ತೆ? ತಾಳ್ಮೆ ಅನ್ನೋದು ಗೊತ್ತಾಗುತ್ತೆ. ಅವಾಗ ಮಾತ್ರ ತಾಳ್ಮೆನ ನಮ್ಮ ಗುಣವಾಗಿ ಕನ್ವರ್ಟ್ ಮಾಡಕ್ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ? ತಾಳ್ಮೆ ತಾಳ್ಮೆ ತಾಳ್ಮೆಯಾಗೇ ಇರುತ್ತೆ. ತಾಳ್ಮೆ ಅನ್ನುವಂಥ ಪದ ಮಾತ್ರ ಇರುತ್ತೆ ಹೊರತು ಅದರ ಯಾವುದೇ ಒಂದು ಸೂಚನೆನೋ ಅದರ ಒಂದು ಗುರುತು ಕೂಡ ನಮ್ಮ ನಮ್ಮ ಗುಣಗಳಲ್ಲಿ ಏನಾಗಲ್ಲ, ನಮ್ಮಲ್ಲಿ ಕಾಣಿಸ್ಕೊಳ್ಳಲ್ಲ. ತಾಳ್ಮೆ ಅಂದ್ರೆ ಗೊತ್ತು ಅಂತೀವಿ ಅಷ್ಟೇ, ಆದ್ರೆ ತಾಳ್ಮೆ ಅಂದ್ರೆ ಏನಂತ ತೋರ್ಸಕ್ಕಾಗಲ್ಲ. ಅದರಿಂದ ಮುಂದೆ ಬರುವಂತ ದಿನಗಳ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ನೆಕ್ಸ್ಟ್ ವೀಕ್ ಏನ್ ಮಾಡೋಣ, ಆ ಮೂರು ವಾಕ್ಯಗಳನ್ನ ನಾವು ಏನ್ ಮಾಡೋಣ ಸ್ವಲ್ಪ ಸ್ಟಡಿ ಮಾಡೋಣ. 36, 37, 38, 39 ಅದಾದ ನಂತರ 11th ಚಾಪ್ಟರ್ ನಾವು ಹೋಗೋಣ. ಕೆಲವೊಂದು ವಿಷಯ ಇದೆ ಮತ್ತೆ ಕರ್ತನ ಎರಡನೇ ಬರಿಗೆ ಸಂಬಂಧಪಟ್ಟಂತ ಒಂದು ಪಾಯಿಂಟ್ಸ್ ಗಳಲ್ಲಿ ಮಾತಾಡ್ತಾ ಇದ್ರೆ ಅದ್ರ ಕೂಡ ಏನ್ ಮಾಡೋಣ ನಾವು ಸ್ಟಡಿ ಮಾಡೋಣ. ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಆಮೇಲೆ ತಾಳ್ಮೆ ಅಂದ್ರೆ ಸಹಿಸ್ಕೊಳ್ಳೋದ ಬ್ರದ ತಾಳ್ಮೆ ಅಂದ್ರೆ ಸಹಿಸ್ಕೊಳ್ಳೋದು. ಓಕೆ ಗುಡ್, ಸ್ಟಡಿ ಮಾಡಿ, ಎಲ್ಲ ಸ್ಟಡಿ ಮಾಡಿ ಇಟ್ಟಿರಿ, ನೆಕ್ಸ್ಟ್ ಟೈಮ್ ಅಲ್ಲಿ ನೋಡೋಣ ಏನೆಲ್ಲ ಬರುತ್ತೆ ತಾಳ್ಮೆ ಅಂದ್ರೆ ಏನೆಲ್ಲ ಅರ್ಥ ಬರುತ್ತೆ.